ಎಲ್ಲ ಮಕ್ಕಳಿಗೂ ನಮಸ್ಕಾರ ಇಂದು ಏಳನೇ ತರಗತಿಯ ಕೊನೆಯ ಪದ್ಯ ನಡುಗನ್ನಡದಲ್ಲಿ ರಚನೆಯಾಗಿರುವಂತಹ ವ್ಯಾಸದಿಂದ ರಚನೆಯಾಗಿರುವಂತಹ ಅಭಿಮನ್ಯು ಪರಾಕ್ರಮ ಅಮ್ಮಂತ ಒಂದು ಪದ್ಯ ಭಾಗದ ಬಗ್ಗೆ ಚರ್ಚೆ ಮಾಡೋಣ ಏಳನೇ ತರಗತಿ ಕೊನೆಯ ಪಾಠ ಇದು ಒಂದು ರೀತಿಯಲ್ಲಿ ಹಳೆಗನ್ನಡ ಆಹ್ ನಡುಗನ್ನಡದ ಒಂದು ಹಂತದಲ್ಲಿ ಬರ್ದಿರು ಸಹ ಕಷ್ಟ ಅಂತ ಕೆಲವರಿಗೆ ಅನ್ಸೆ ಆದ್ರೆ ಅದು ಅತ್ಯಂತ ಸರಳ ರೂಪದಲ್ಲಿ ನಾವು ಅದನ್ನ ತಿಳಿದುಕೊಳ್ಳಬಹುದು ಪದ ಮಾಡಿ ಅದರ ಅರ್ಥವನ್ನು ಅದರಷ್ಟು ವ್ಯವಸ್ಥಿತವಾಗಿರುವಂತಹ ಪದ್ಯ ಮತ್ತೊಂದೊಂದು ಇಲ್ಲ ಅಮ್ಮಂತ ಮಾತನ್ನೇ ಹೇಳುತ್ತಾ ನಾನ್ ನೇರವಾಗಿ ಈಗ ಆ ಸಮಯವನ್ನ ವ್ಯರ್ಥ ಮಾಡ್ಲಾರ್ದೆ ಅಭಿಮಾನ್ಯು ಪರಾಕ್ರಮ ಅಂತ ಪದ್ಯ ಭಾಗದ ಬಗ್ಗೆ ಚರ್ಚೆ ಮಾಡಂತ ಪ್ರಯತ್ನವನ್ನ ಮಾಡೋಣ ಈ ಅಭಿಮಾನ್ಯು ಎಂಬಂತ ಹೆಸರು ಮಹಾಭಾರತದಲ್ಲಿ ಬರುವಂತ ಹೆಸರು ಅರ್ಜುನನ ಮಗ ಏನ್ ಅವನ್ ಪರಾಕ್ರಮ ಆ ಎಂತ ಪರಾಕ್ರಮ ಇತ್ತು ಎಂಬುದನ್ನ ನಾವ್ ಈ ಪಾಠದ ಒಳಗಡೆನ ನೋಡ್ತಾ ಇರ್ತೀವಿ ಅಂಬಂತ ಮಾತು ಈ ಪದ್ಯವನ್ನ ಬರೆದಂತ ಕವಿ ಕುಮಾರವ್ಯಾಸ ಕುಮಾರವ್ಯಾಸ ಆ ಕುಮಾರ ಎಷ್ಟು ವ್ಯಾಸ ಎಷ್ಟು ಪ್ರಖ್ಯಾತಿಯಾಗಿದ್ದನು ಅಂತಂದ್ರೆ ಆತನ ಕಾಲವೇ ಕುಮಾರವ್ಯಾಸ ಯುಗ ಎನ್ನುವ ಮಟ್ಟಿಗೆ ಪ್ರಖ್ಯಾತಿಯನ್ನ ಪಡಿಸಿಕೊಂಡಂತ ಕವಿ ನಾನು ಹೇಳ್ದೆ ಕನ್ನಡ ಸಾಹಿತ್ಯವನ್ನ ವಿಶೇಷವಾಗಿ ನಾಲ್ಕು ಹಂತಗಳಲ್ಲಿ ವಿಂಗಡಿಸಬಹುದು ಪೂರ್ವದ ಹಳೆಗನ್ನಡ ಹಳೆಗನ್ನಡ ನಡುಗನ್ನಡ ಮತ್ತು ಹೊಸಗನ್ನಡ ನಡುಗನ್ನಡದಲ್ಲಿ ಬರುವಂತ ಕುಮಾರವ್ಯಾಸ ಆ ನಡುಗನ್ನಡ ಕಾಲವನ್ನೇ ಕುಮಾರವ್ಯಾಸ ಕಾಲ ಅಂತ ಹೇಳ್ಕೊಂಡಿರೋದನ್ನ ಅಂತ ವಿಚಾರ ನೋಡ್ರಿ ಕುಮಾರ ವ್ಯಾಸನ ಚಿತ್ರಣವನ್ನ ಇಲ್ಲಿ ನಾವು ನೋಡ್ತಾ ಇದ್ದೀವಿ ನೋಡ್ರಿ ಹೆಸರು ಕುಮಾರ ವ್ಯಾಸ ಆದ್ರೆ ಅವನ ಮೂಲ ಹೆಸರು ನಾರಾಯಣಪ್ಪ ಕುಮಾರ ವ್ಯಾಸ ಅಂದ್ರೆ ಅವನು ಗೌರವ ಪೂರ್ವಕವಾಗಿ ಪಡೆದಂತ ಒಂದ್ ಹೆಸರು ಹೇಗೆ ಪಡೆದ ಅಂತ ಕೆಲವ್ರಿಗೆ ಸಂಶಯ ಬಂದಿರ್ತದ ನೋಡ್ರಿ ಅವನ ಮೂಲ ಹೆಸರು ನಾರಾಯಣಪ್ಪನ ಆದ್ರೂ ಸಹ ವ್ಯಾಸನು ಬರೆದಂತ ಮಹಾಭಾರತ ವೇದವ್ಯಾಸ ಮಹಾಭಾರತ ಬರ್ತಾರಲ್ಲ ಆ ಮಹಾಭಾರತವನ್ನ ಕನ್ನಡಕ್ಕೆ ತಂದಂತ ಕುಮಾರ ಆತನು ಕುಮಾರ ಸಂದರ್ಭದಾಗ ವ್ಯಾಸ ಬರೆದ ವ್ಯಾಸನಿಂದ ರಚಿತವಾಗಿರುವ ಮಹಾಭಾರತವನ್ನ ಬರೆದ ಸಲುವಾಗಿ ನಾರಾಯಣಪ್ಪನಿಗೆ ಕುಮಾರವ್ಯಾಸ ಅಂತ ಮತ್ತೊಂದು ಹೆಸರು ಬರ್ಲಿಕ್ಕೆ ಸಾಧ್ಯ ಆಗ್ತು ಅಮ್ಮಂತ ಮ ನಾರಾಯಣಪ್ಪನಿಗಿಂತಲೂ ಕುಮಾರವ್ಯಾಸ ಎಂಬಂತ ಹೆಸರಿನಿಂದಲೇ ಅತ್ಯಂತ ಪ್ರಖ್ಯಾತಿಯನ್ನ ಪಡೆದಂತ ಕವಿ ಕುಮಾರವ್ಯಾಸ ಈತ ಗದಗ ಜಿಲ್ಲೆಯ ಕೋಳಿವಾಡ ಎಂಬಂತ ಒಂದು ಗ್ರಾಮದಲ್ಲಿ ಹುಟ್ಟಿದ್ದಿರ್ತಾರ ಅಮ್ಮಂತ ಮಾತು ಕಾಲಮಾನ ಅಸ್ಥಿರ ಅದ ಆದ್ರೂ ಪುಸ್ತಕದಲ್ಲಿ ಅಹ್ ಒಂದು ಸಾವಿರದ ನಾಲ್ಕು ಮೂವತ್ತರಲ್ಲಿ ಇವರು ಅವ್ರ ಕಾಲಮಾನ ಇತ್ತು ಅಮ್ಮಂತ ಮಾತನ್ನ ಬಂದಿರ್ತದ ಅಂತ ಒಂದು ವಿಚಾರ ಇವ್ರ ಬಗ್ಗೆ ಇನ್ನೂ ಹೇಳಬೇಕಾದ್ರೆ ಒಂದು ಅತ್ಯಂತ ಅಮೂಲ್ಯವಾದಂತ ಕೃತಿಗಳನ್ನ ಇವರು ಬರ್ದಾರ ಅರ್ಧಾಗ ಬಹಳ ಪ್ರಖ್ಯಾತಿ ಬರೆದಂತ ಪುಸ್ತಕ ಕರ್ನಾಟಕ ಭಾರತ ಕಥಾ ಮಂಜರಿ ಇನ್ನೊಂದು ಪುಸ್ತಕನೂ ಬರ್ದಾರ ಐರಾವತ ಅಂತ ಆದ್ರೆ ಅದು ಇನ್ನೂ ಉಪಲಬ್ಧವಾಗಿಲ್ಲ ದೊರಕಿಲ್ಲ ಸದ್ಯಕ್ಕೆ ದೊರಕಿರುವಂತ ಕೃತಿ ಅಂತಂದ್ರೆ ಕರ್ನಾಟಕ ಭಾರತ ಕಥಾ ಮಂಜರಿ ಎಷ್ಟು ಫೇಮಸ್ ಕೃತಿ ಅಂತಂದ್ರೆ ಬಹುಶಃ ಆ ಸಾಹಿತ್ಯ ಆಸಕ್ತರಿಗೆ ಆ ಕೃತಿಯ ಮಹತ್ವ ಗೊತ್ತಾಗ್ತದೆ ಅಷ್ಟು ಪ್ರಖ್ಯಾತಿ ಪಡೆದಂತ ಕೃತಿ ಈ ಕೃತಿ ಬೇರೆ ಬೇರೆ ಹೆಸರಿನಿಂದ ಸಹ ಕರೆಯಲಾಗ್ತದೆ ಗದುಗಿನ ಭಾರತ ಕುಮಾರವ್ಯಾಸ ಭಾರತ ಅಮ್ಮಂತ ಬೇರೆ ಬೇರೆ ಹೆಸರಿನಿಂದ ಸಹ ಕರೆಯಲಾಗ್ತದೆ ಮಾತನ್ನ ಬಂದಿರ್ತದೆ ಓಕೆ ಈ ಕೃತಿ ವಿಶೇಷತೆ ಹೇಳಬೇಕಾದ್ರೆ ಮಹಾಭಾರತ ಕಥೆ ಅದ ಮಹಾಭಾರತದ ವ್ಯಾಸ ಬರೆದ ಮಹಾಭಾರತದಲ್ಲಿ ಹದಿನೆಂಟು ಪರ್ವಗಳಿದ್ದು ಪರ್ವ ಅಂತಂದ್ರೆ ಅಧ್ಯಾಯಗಳು ಚಾಪ್ಟರ್ಸ್ ಅಂತೇವಲ್ಲ ಅಧ್ಯ ಅಧ್ಯಾಯಗಳಿದ್ದು ಆದ್ರೆ ಈ ಬಂತಹ ಪುಸ್ತಕದಲ್ಲಿ ಕೇವಲ ಹತ್ತು ಅಧ್ಯಾಯಗಳು ಮಾತ್ರ ಅವ ಇನ್ನ ಎಂಟು ಅಧ್ಯಾಯಗಳು ಇವನು ಬರ್ಲಿಲ್ಲ ಯಾಕೆ ಬರ್ಲಿಲ್ಲ ಅಂತ ಸಂಶಯ ಬಂದಿತ್ತು ಸಹಜವಾಗಿ ಮುಂದೆ ಆ ಕೆಲವರು ಊಹೆ ಮಾಡ್ತಾರ ಅಲ್ಲಿವರೆಗೆ ಕವಿ ಬಹುಶಃ ಬರೆಯೋ ಸಂದರ್ಭ ತೀರ್ಕೊಂಡಿದ್ದಿರಬಹುದು ಅವನಿಗೆ ಇಷ್ಟ ಇರ್ಲಿಕ್ಕಿಲ್ಲ ಅಥವಾ ಹಿಂಗ್ ಬೇರೆ ಬೇರೆ ಕಾರಣಗಳನ್ನ ಕೊಡ್ತಾರ ಅಮ್ಮಂತ ಮಾತು ಉಳಿದ ಎಂಟು ಅಧ್ಯಾಯಗಳ ಮುಂದೆ ಕೃಷ್ಣ ಕವಿ ಬರ್ದನ ಅಮ್ಮಂತ ಮಾತು ಇತಿಹಾಸದ ಪುಟದಲ್ಲಿ ನಾವು ನೋಡ್ತೀವಿ ಅಮ್ಮಂತ ಮಾತು ಅದೇನೇ ಇರಲಿ ಹತ್ತು ಪರ್ವಗಳನ್ನ ಒಳಗೊಂಡಿರುವ ಹತ್ತು ಅಧ್ಯಾಯಗಳನ್ನ ಒಳಗೊಂಡಿರುವಂತ ಒಂದು ಮೇಲುಕೃತಿ ಯಾವ್ದಪ್ಪ ಅಂತಂದ್ರೆ ಈ ಕರ್ನಾಟಕ ಭಾರತ ಕಥಾಮಂಜರಿ ಇದು ಎಷ್ಟು ಪ್ರಖ್ಯಾತಿ ಪಡೆದಿತ್ತು ಅಂತಂದ್ರೆ ಇದ್ರೊಳಗಿರುವಂತಹ ಆ ಕಥೆನ ಓದ್ಕೋತ ಹೋದೀವಿ ಕಾವ್ಯನ ಓದ್ಕೋತಾ ಹೋದಿವಂತ ಒಂದು ಒಳ್ಳೆಯ ಕಥೆಯ ಸಂದೇಶವನ್ನು ಕೊಡ್ಕೋತ ಹೋಗ್ತದೆ ಮಹಾಭಾರತ ಚಿತ್ರಣವನ್ನೇ ನಮ್ಮ ಮುಂದೆ ಇಟ್ಕೊಂಡು ಹೋಗುವಂತ ಪ್ರಯತ್ನವನ್ನ ಈ ಕೃತಿ ಅಂತ ಮಾತನ್ನ ಬಂದಿರ್ತದೆ ನೋಡ್ರಿ ಆ ನೋಡ್ರಿ ನೆನ್ಪಿರ್ಲಿ ಈ ಇಡೀ ಕೃತಿ ಭಾಮಿನಿ ಷಟ್ಪದಿ ಅಲ್ಲದ ಷಟ್ಪದಿ ಅಂದ್ರೆ ಆರ್ ಸಾಲಿನ ಪದ್ಯಕ್ಕೆ ಷಟ್ಪದಿ ಬೇಕಾದ್ರೆ ನಿಮ್ ಪುಸ್ತಕದಲ್ಲಿರುವಂತ ಪದ್ಯವನ್ನು ಗಮನಿಸ್ರಿ ಒಂದೊಂದು ಪ್ಯಾರಾ ಒಂದೊಂದು ಪ್ಯಾರಾಗ್ರಾಫ್ ಸಹ ಆರ್ ಆರ್ ಸಾಲಿಂದ ಕೂಡಿದ್ದಿರ್ತಂತೆ ಹೀಗೆ ಷಟ್ಪದಿಯಲ್ಲಿ ಶರ ಕುಸುಮ ಭೋಗ ಭಾಮಿನಿ ಪರಿವರ್ಧಿನಿ ವಾರ್ಧಕ ಅಂತ ಆರ್ ಷಟ್ಪದಿಗಳು ಬಂದಿರ್ತಾವ ಅರ್ಧಕ ಭಾಮಿನಿ ಷಟ್ಪದಿಯಲ್ಲಿ ರಚನೆಯಾಗಿರುವಂತ ಒಂದು ಸಂಪೂರ್ಣ ಕೃತಿ ಇದಾಗಿದೆ ಅಂತ ಅಮ್ಮಂತ ಮಾತನ್ನ ಬಂದಿರ್ತವ ನೋಡ್ರಿ ಇಲ್ಲೊಂದು ಕಂಬಕ ಒಂದು ದೇವಾಲಯದ ಈತ ಗದುಗಿನ ಒಂದು ವೀರನಾರಾಯಣ ದೇವಾಲಯದ ಪರಮ ಭಕ್ತ ಆ ಒಂದು ಇತಿಹಾಸನೇ ಇದೆ ಗದುಗಿನಲ್ಲಿರುವಂತ ವೀರನಾರಾಯಣ ದೇವಾಲಯಕ್ಕೆ ಪ್ರತಿದಿನ ಈ ಕವಿ ಹೋಗ್ತಾ ಇದ್ದ ಹೋಗುದಷ್ಟೇ ಅಲ್ಲ ಹೋಗಿ ಅಲ್ಲಿ ಕಾವ್ಯ ರಚನೆ ಮಾಡ್ತಿದ್ದ ಅಂತ ಮಾತನ್ನ ಬಂದಿರ್ತ ಅಲ್ಲಿರುವಂತ ಕಲ್ಯಾಣಿಯಲ್ಲಿ ಸ್ನಾನ ಮುಗಿಸ್ಕೊಂಡು ಹಸಿ ಬಟ್ಟೆಯ ಮೇಲೆ ಬಂದು ಆ ದೇವಾಲಯದ ಒಂದು ಕಂಬ ಅದ್ ಕುಮಾರ ವ್ಯಾಸ ಕಂಬ ಅಂತೆ ಪ್ರಖ್ಯಾತಿ ಪಡೆದು ಯಾವುದು ಅಂತಂದ್ರೆ ಇಲ್ಲಿ ನೋಡ್ರಿ ಆ ಕಂಬ ಆ ಕಂಬಕ್ಕೂ ಹತ್ತು ಕುಂತು ಕಾವ್ಯ ರಚನೆ ಮಾಡ್ತಿದ್ದ ಅಂತ ಎಲ್ಲಿವರೆಗೆ ಮಾಡ್ತಿದ್ದ ಅಂತಂದ್ರೆ ತನ್ನ ಮೈ ಇರುವಂತ ಬಟ್ಟೆ ಹಸಿ ಬಟ್ಟೆಯಿಂದ ಸ್ನಾನ ಮಾಡಿ ಬಂದಿರ್ತಾನೆ ಒಣಗುವವರೆಗೆ ಒಣಗುವವರೆಗೆ ಕಾವ್ಯನ ರಚನೆ ಮಾಡ್ತಿದ್ದ ಅಮ್ಮಂತ ಮಾತನ್ನ ಪುಸ್ತಕದ ಕೆಲವು ಭಾಗಗಳಲ್ಲಿ ನಾವು ನೋಡ್ತೀವಿ ಅಂತ ನೋಡ್ರಿ ಕುಮಾರ ವ್ಯಾಸನು ಇರುವಂತ ಆ ಒಂದು ವೀರನಾರಾಯಣ ದೇವಾಲಯದ ಒಂದು ಕಂಬ ಇದು ಈ ಕಂಬಕ್ಕೆ ಹತ್ತಿ ಅವ ಏನ್ ಮಾಡ್ತಿದ್ದ ಕುಳಿತು ಕಾವ್ಯವನ್ನ ರಚನೆ ಮಾಡ್ತಿದ್ದ ಅಂಬುದನ್ನ ನಾವು ಇತಿಹಾಸ ಪುಟದಲ್ಲಿ ನಾವು ನೋಡ್ತೀವಿ ಎಂಬಂತ ವಿಚಾರ ನೋಡ್ರಿ ಇನ್ನು ಒಂದು ಬಿರುದು ಅದ ಏನ್ ಬಿರುದು ಅಂತಂದ್ರೆ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಅಂತ ಯಾಕೆ ಈ ಬಿರುದನ್ನ ಕೊಟ್ಟಾರ ಅಂತ ಬಂದಾಗ ಹೆಚ್ಚು ರೂಪಕಲಂಕಾರಗಳನ್ನ ಬಳಸಿ ಕಾವ್ಯವನ್ನ ರಚನೆ ಮಾಡಿದ್ದ ಸಲುವಾಗಿ ಈತನ ರೂಪ ಈತನನ್ನ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಎಂಬಂತ ಬಿರುದು ಸಹ ಕೊಡಲಾಗಿದೆ ಎಂಬಂತ ಮಾತು ಹೆಚ್ಚು ರೂಪಕಲಂಕಾರಗಳನ್ನ ಬಳಸಿದ್ದು ಪ್ರಯುಕ್ತ ಇಂತ ಅದ್ಭುತವಂತ ಕಾವ್ಯವನ್ನ ರಚನೆ ಮಾಡಿರುವಂತ ಕುಮಾರವ್ಯಾಸ ಆ ಬರೆದಂತ ಪದ್ಯವೇ ಇದಾಗಿದೆ ಅದೇ ಅಂತಂದ್ರೆ ಅಭಿಮಾನ್ಯು ಪರಾಕ್ರಮ ಅಂತ ಮಾತು ಓಕೆ ಅದರದು ಹಿನ್ನೆಲೆ ಸ್ವಲ್ಪ ನೋಡಿ ನಾವು ಆ ಕಾವ್ಯ ಹೇಗಿದೆ ಎಂಬುದನ್ನ ಎಳೆ ಎಳೆಯಾಗಿ ಬಿಚ್ಚಿ ನೋಡೋಂತ ಪ್ರಯತ್ನವನ್ನ ಮಾಡೋಣ ಓಕೆ ಮಕ್ಕಳೇ ನಿಮ್ಮೆಲ್ಲರಿಗೂ ಗೊತ್ತು ಮಹಾಭಾರತವನ ಸ್ವಲ್ಪಾದ್ರೂ ಪರಿಚಯ ಇದ್ದೇ ಇರುತ್ತದೆ ಓಕೆ ಇಲ್ಲಿ ಬಂದಂತ ಸನ್ನಿವೇಶ ಮಹಾಭಾರತ ಒಂದು ಸನ್ನಿವೇಶ ಮಾತ್ರ ನನ್ ಸೆಲೆಬಸ್ ಅದ ಏನ್ ಸನ್ನಿವೇಶ ಅದ ಅಂತಂದ್ರೆ ಇಲ್ಲಿ ಅಭಿಮಾನ್ಯು ಚಕ್ರವೂಹದಲ್ಲಿ ಯುದ್ಧ ಮಾಡ್ಲಿಕ್ಕೆ ಹೋಗೋ ಸಲುವಾಗಿ ಪರ್ಮಿಷನ್ ಕೇಳ ಧರ್ಮರಾಜನ್ ಪರ್ಮಿಷನ್ ಕೇಳುವಂತ ಕೆಲವು ಪದ್ಯದ ಸನ್ನಿವೇಶಗಳು ಮಾತ್ರ ಸೆಲೆಬಸ್ ಅದ ಆದ್ರೆ ಮಹಾಭಾರತ ಯಾಕಾಯ್ತು ನಿಮ್ಮೆಲ್ಲರಿಗೂ ಗೊತ್ತು ಯಾಕಾಯ್ತು ಅಂತಂದ್ರೆ ಪಾಂಡವರು ಮತ್ತು ಕೌರವರ ಮಧ್ಯದಲ್ಲಿ ಜೂಜಾಟ ಆಗ್ತದ ಶಕುನಿಯ ಕುತಂತ್ರದಿಂದ ಆ ಜೂಜಾಟದಲ್ಲಿ ಕೌರವರು ಸೋಲ್ತಾರ ಅಲ್ಲೊಂದು ಕಂಡೀಷನ್ ಹಾಕ್ತಾರ ಏನ್ ಕಂಡೀಷನ್ ಅಪ್ಪ ಅಂತಂದ್ರೆ ಈ ಜೂಜಾಟದಲ್ಲಿ ಸೋತಿದವರು ಹನ್ನೆರಡು ವರ್ಷ ವನವಾಸ ಒಂದು ವರ್ಷ ಅಜ್ಞಾತ ವಾಸ ಮಾಡ್ಬೇಕಂತ ಆಗ್ತದ ಆ ಒಂದು ಸನ್ನಿವೇಶನೂ ಆಗ್ತದ ಇಲ್ಲಿ ನೋಡ್ರಿ ಗಮನಿಸಿ ಜೂಜಾಟ ಆಡುವಂತ ಸನ್ನಿವೇಶ ಮೊದಲನೇ ಚಿತ್ರಣದಲ್ಲಿ ನಂತರ ಆ ಆ ದ್ರೋಪ ಈ ಅಹ್ ಆಕೆಯನ್ನ ಎಳೆದುಕೊಂಡು ಬಂದು ಪಾಂಚಲ್ನ ಎಳೆದುಕೊಂಡು ಬಂದು ಒಂದು ಇನ್ಸಲ್ಟ್ ಮಾಡುವಂತ ಸಹ ಇಲ್ಲಿ ನೋಡ್ತೀವಿ ಹೀಗೆ ಪಾಂಡವರು ಕವರು ನೋಡ್ರಿ ಜೂಜಾಟ ಆಗಿದ್ದಿರ್ತದ ಹನ್ನೆರಡು ವರ್ಷ ವನವಾಸನೂ ಮುಗ್ದಿರ್ತದ ಒಂದ್ ವರ್ಷ ಅಜ್ಞಾತವಾಸನೂ ಮುಗ್ದಿರ್ತದ ಎಲ್ಲೂ ಮುಗ್ದ ನಂತರ ಮರಳಿ ರಾಜ್ಯ ವಾಪಸ್ ಅರ್ಧ ರಾಜ್ಯ ವಾಪಸ್ ಕೊಡ್ಬೇಕಾಗ್ತದ ಕವರು ಆದ್ರೆ ಆತ ಕೊಡೋದಲ್ಲ ನಾನ್ ಛಲಕ್ ಆಗಿದ್ದೀನಿ ಹೊರತು ಅಮ್ಮ ಕುಡುದಿಲ್ಲ ಅಮ್ಮಂತ ಮಾತನ್ನ ಹೇಳ್ತಾನ ಅಂತ ಸನ್ನಿವೇಶದಲ್ಲಿ ಕೃಷ್ಣ ಸಂಧಿ ಹೋಗ್ತಾನ ಸಂಧಿನೂ ಅಹ್ ಆಗುದಿಲ್ಲ ಆಗ್ಲಾರ ಸಂದರ್ಭದ ಅನಿವಾರ್ಯವಾಗಿ ಕೌರವರ ಮತ್ತು ಪಾಂಡವರ ನಡುವೆ ಯುದ್ಧ ಆಗ್ತದ ಕುರುಕ್ಷೇತ್ರ ಯುದ್ಧ ಆಗ್ತದ ಅಮ್ಮಂತ ಮಾತು ಆ ಕುರುಕ್ಷೇತ್ರದ ಯುದ್ಧದ ಒಂದು ದಿನದ ಸನ್ನಿವೇಶ ನಮ್ಮ ಒಂದು ಭಾಗದಲ್ಲಿ ಅದ ಅದಿವೆ ಸನ್ನಿವೇಶ ಅಮ್ಮಂತ ಏನ್ ಸನ್ನಿವೇಶ ಪಾಂಡವರು ಮತ್ತು ಕೌರವರ ನಡುವೆ ಯುದ್ಧದ ಸನ್ನಿವೇಶ ಇದ್ದಿರ್ತದ ಅನಿವಾರ್ಯವಾಗಿ ಯುದ್ಧ ಆಡ್ಲೇಬೇಕಾಗ್ತದ ಆದ್ರೆ ಅದು ಚಕ್ರಯೂಹದಲ್ಲಿ ಪದ್ಮಯುಹದಲ್ಲಿ ಭೇದ ಮಾಡುವಂತ ಒಂದು ಸನ್ನಿವೇಶ ಆದ್ರೆ ಈ ಚಕ್ರಯೂದ ಹೋಗುವಂಥದ್ದು ಹೋಗಿ ಬರುವಂತ ವಿದ್ಯೆ ಕೇವಲ ಇಬ್ಬರಿಗೆ ಮಾತ್ರ ಗೊತ್ತಿರ್ತದೆ ಒಂದು ಕೃಷ್ಣನಿಗೆ ಮತ್ತೊಂದು ಅರ್ಜುನನಿಗೆ ಆದ್ರೆ ವಾಸ್ತವಿಕವಾಗಿ ಅಂತಹ ಸಂದರ್ಭದಲ್ಲಿ ಅವ್ರಿಬ್ರು ಇರುವುದಿಲ್ಲ ನೋಡ್ರಿ ಚಕ್ರವೂ ಆ ಒಳಗಡೆ ಹೋಗುವಂತ ಸನ್ನಿವೇಶ ಅಹ್ ಇದ್ದಿರ್ತದ ಬಟ್ ಅದಕ್ಕೆ ಹೋಗುವಂತ ಯಾರಿಗೂ ಗೊತ್ತಿರುವುದಿಲ್ಲ ಗೊತ್ತಿದ್ದ ಕೇವಲ ಅರ್ಜುನ ಮತ್ತು ಕೃಷ್ಣನಿಗೆ ಮಾತ್ರ ಈ ವಿದ್ಯೆನ ಗೊತ್ತಿರ್ತದೆ ಬಟ್ ಅವ್ರ ಇರುವುದಿಲ್ಲ ಈಗ ಏನ್ ಮಾಡ್ಬೇಕು ಅಂತ ಚಿಂತಾಮಗ್ನಾಗಿದ್ದಿರ್ತಾನ ಯಾರು ಧರ್ಮರಾಜ ಧರ್ಮರಾಜ ನೋಡ್ರಿ ಈ ಚಕ್ರಹನ ರಚನೆ ಮಾಡಿದ ಯಾರಪ್ಪ ಅಂತಂದ್ರೆ ಈ ಕೌರವರು ಮಾ ಪಾಂಡವರ ಗುರುಗಳು ದ್ರೋಣಾಚಾರ್ಯ ರಚನೆ ಮಾಡಿದ್ದಿರ್ತಾನ ಎಂತ ಡಿಫರೆಂಟ್ ಅಂತಂದ್ರೆ ಒಳಗಡೆ ಹೋಗಿ ವಾಪಾಸ್ ಬರುವುದಿಲ್ಲ ಹೋಗುದು ಗೊತ್ತಿಲ್ಲ ಕೆಲವ್ರಿಗೆ ಬರೋದು ಗೊತ್ತಿಲ್ಲ ಗೊತ್ತಿದ್ರೆ ಮಾತ್ರ ಇಬ್ಬರಿಗೆ ಮಾತ್ರ ಆದ್ರೆ ಅರ್ಧ ಜ್ಞಾನ ಯಾರಿಗಿದ್ದಿರ್ತು ಕುಮಾರ ವ್ಯಾಸನಿಗೆ ಸಾರಿ ಆ ಇದ್ದಿರ್ತದ ಅವನಿ ಹೆಂಗ್ ಗೊತ್ತರಿ ಅಂತ ಕೆಲವ್ರ ಪ್ರಶ್ನೆ ಬಂದಿರ್ತವ ಒಂದು ಸಲ ನೋಡ್ರಿ ಕೃಷ್ಣ ಕೃಷ್ಣನ ತಂಗಿ ಸುಭದ್ರೆ ಆ ಸುಭದ್ರೆಯನ್ನ ಮದುವೆ ಆಗಿದ್ದವ್ರು ಯಾರಪ್ಪ ಅಂದ್ರ ಅರ್ಜುನ ಇವರಿಬ್ಬರಿಗೆ ಹುಟ್ಟಿದ್ದವನೇ ಅಭಿಮಾನ್ಯು ಒಂದು ಸಲ ಕೃಷ್ಣ ತನ್ನ ತಂಗಿ ಸುಭದ್ರೆಯನ್ನ ಹಿಂದೆ ರಥದಲ್ಲಿ ಕೂಡಿಸ್ಕೊಂಡು ಚಕ್ರಯೂಹದಲ್ಲಿ ಅಥವಾ ಪದ್ಮವೂಹದಲ್ಲಿ ಪದ್ಮ ವ್ಯೂಹ ಅಂತ ಯಾಕೆ ಕರೀತಾರ ಪದ್ಮ ಹೂವಿನ ಆಕಾರದಲ್ಲಿ ಇದೆ ಹಾಗಾಗಿ ಇದನ್ನ ಚಕ್ರ ಪದ್ಮ ವ್ಯೂಹ ಕರೀತಾರೆ ಪದ್ಮ ವ್ಯೂಹದಲ್ಲಿ ಹೇಗೆ ಹೋಗಿ ಬರಬೇಕು ಎಂಬುವಂತ ಒಂದು ಕತೆ ಚಕ್ ಪದ್ಮೂಹದಲ್ಲಿ ಭೇದಿಸುವಂತ ಒಂದು ಕಥೆಯನ್ನ ತನ್ನ ತಂಗಿ ಸುಭದ್ರಿಗೆ ಹೇಳ್ತಾ ಇರ್ತಾನೆ ಆ ಸಂದರ್ಭದಲ್ಲಿ ಚಕ್ ಅಭಿಮಾನ್ಯು ಆ ತಾಯಿಯ ಗರ್ಭದಲ್ಲಿ ಸುಭದ್ರೆಯ ಗರ್ಭದಲ್ಲಿ ಇದ್ದಿರ್ತಾನೆ ಹುಟ್ಲಾರದ ಮಗು ಗರ್ಭದ ಒಳಗಡೆ ಇದ್ದಿರ್ತಾನ ಇದ್ದ ಸಂದರ್ಭದಲ್ಲಿ ಕತೆ ಹೇಳ್ತಾ ಇರ್ತಾನ ಕೃಷ್ಣ ಸುಭದ್ರೆ ಮನಸ್ಪೂರು ಕೇಳ್ತಾ ಇರ್ತಾನ ಕೇಳೋಂತ ಸಂದರ್ಭದಲ್ಲಿ ಆಕೆಗೆ ನಿದ್ದೆ ಬಂದಿರ್ತಾನೆ ಮಲ್ಕೊಂಡಿದ್ದಿರ್ತಾನ ತಾಯಿ ಆಕೆಯ ಗರ್ಭದಲ್ಲಿರುವಂತ ಅಭಿಮಾನ್ಯು ಆ ಕಥೆಯನ್ನು ಆಲಿಸ್ತಾ ಇರ್ತಾನ ಎಲ್ಲಿವರೆಗೆ ಕತೆ ಹೇಳಿರ್ತಾನೆ ಕೃಷ್ಣ ಅಂದ್ರೆ ಚಕ್ರವೋಧದಲ್ಲಿ ಭೇದಿಸುವಂತ ಕತೆ ಮಾತ್ರ ಹೇಳಿದ್ರು ಅದು ಸಂಪೂರ್ಣವಾಗಿ ಕೇಳಿದ್ದಿರ್ತಾನೆ ಅದು ಹೆಂಗ್ ಬರಬೇಕು ಅಂತ ಕತೆ ಹೇಳಬೇಕಂತ ತಿರುಗು ನೋಡ್ತಾನ ಆಗ ಸುಭದ್ರ ನಿದ್ರೆಯಲ್ಲಿ ಜಾರಿದ್ರು ಹಾಗಾಗಿ ಕತೆ ಅಲ್ಲಿಗೆ ಸ್ಟಾಪ್ ಮಾಡಿದ್ದರ್ತಾನ ಹಾಗಾಗಿ ಚಕ್ರವೋಧದಲ್ಲಿ ಹೋಗುವಂತ ಅಹ್ ಅರ್ಧ ಮಾತ್ರ ಜ್ಞಾನ ಇವನಿಗೆತ್ತು ಇವನಿಗೆತ್ತು ಯಾರಿಗೆ ಅಭಿಮಾನ್ಯ ಈ ಕಡೆ ಒಂದ್ ಕಡೆ ಮಹಾಭಾರತ ಯುದ್ಧ ಇತ್ತು ಕುರುಕ್ಷೇತ್ರ ಯುದ್ಧ ನಡೀತಾ ಇತ್ತು ಯಾರಿಗೆ ನಾವು ಆ ಯುದ್ಧ ಕಳಿಸೋಣ ಈ ಚಕ್ರ ವ್ಯೂಹವನ್ನ ಪದ್ಮುಹನ ಭೇದಿಸಲಿಕ್ಕೆ ಹೆಂಗ ಸಾಧ್ಯನೇ ಇಲ್ಲ ಅಂತ ಚಿಕ್ ಚಿಂತಾಮಗ್ನಾದಾಗ ಆಗ ವೀರ ಅಭಿಮಾನಿ ಹದಿನಾರು ವರ್ಷದ ಬಾಲಕ ತನ್ನ ದೊಡ್ಡಪ್ಪನ ಹತ್ರ ಧರ್ಮರಾಜನ ಹತ್ರ ಬಂದಂತನ ದೊಡ್ಡಪ್ಪ ಯಾಕ ಚಿಂತೆ ಮಾಡ್ತಾ ಇದೀಯ ಹ್ಮ್ ನಾನಿದ್ದೇನೆ ನನ್ಗೆ ಚಕ್ರೋಧ ಹೋಗ್ಲಿಕ್ ಸಾಧ್ಯ ಆದ ನನ್ಗೆ ಹೋಗ್ಲಿಕ್ ಅವಕಾಶ ಕೊಡು ನಾನು ಹೋಗಿ ಯುದ್ಧ ಮಾಡಿ ಶತ್ರು ಸೈನ್ಯವನ್ನ ಸದೆ ಬಿಡಿತೀನಿ ಅಮ್ಮಂತ ಅಹ್ ಹಂತ ಹಂತವಾಗಿ ಕೇಳಿಕೊಳ್ಳುವಂತ ವಿಚಾರ ಈ ಪಾಠದೊಳಗಡೆ ಅದ ಅಷ್ಟೇ ಅಲ್ಲ ಅದಕ್ಕೆ ಪ್ರತಿಕಾರ ಏನೇನು ಕೊಡ್ತಾನೆ ಏನೇನು ಮಾತುಗಳನ್ನ ಆಡ್ತಾನ ಧರ್ಮರಾಜ ಈ ಧರ್ಮರಾಜ ಮತ್ತು ಅಹ್ ಅಭಿಮಾನ್ಯ ನಡುವೆ ನಡೆಯುವಂತಹ ಸಂಭಾಷಣೆಯನ್ನ ನಾವು ಈ ಪದ್ಯದಲ್ಲಿ ನೋಡ್ತೀವಿ ಅದೇ ವೀರ ಅಭಿಮಾನ್ಯು ಹೆಸರೇದ ನೋಡ್ರಿ ವೀರ ವೀರರ ವಿರುದ್ಧ ಪದ ಹೇಡಿ ಹೇಡಿ ರಾಜರ ಕಥೆಯೂ ಸಹ ನಾವು ಇತಿಹಾಸ ಕೂಟಲ್ಲಿ ನೋಡ್ತೀವಿ ನಿಮ್ಗ ಪದ್ಯದ ಪ್ರಾರಂಭದಲ್ಲೇ ಪ್ರವೇಶ ಅಂತದ ಆ ಪ್ರವೇಶದಲ್ಲೂ ಒಂದು ಸನ್ನಿವೇಶ ನಮಗ ನಮ್ಮ ಎದುರು ಇಟ್ಟಿರ್ತಾರ ಲೇಖಕರು ಹೆಂಗ ನೋಡ್ರಿ ಗಮನಿಸ್ರಿ ಆ ನಿಶಾಂತ ಒಂದ್ ಸಲ ಸ್ಕೂಲಿಗೆ ಬಂದಿದ್ದ ಒಬ್ಬ ಹುಡುಗ ನಮ್ಮ ಅವ ಹೇಳ್ತನ ಶಿಕ್ಷಕರಿಗೆ ಪ್ರಾಧ್ಯಾಪಕರಿಗೆ ನಾನು ನಮ್ಮ ಅಮ್ಮನಿಗೆ ಇವತ್ತು ನಾನು ಮನಸ್ಸು ಮಾಡಿದ್ರೆ ನೂರ್ ಕೆ ಜಿ ಎತ್ತುತ್ತೇನೆ ಅಂದೆ ಆಗ ನನ್ನ ಅಮ್ಮ ಏನಂದ್ರು ಸರ್ ಅಂತಂದ್ರೆ ಹಾಗ ನಿಂದು ಕೇವಲ ಆ ಉತ್ತರ ಪೌರುಷ ಒಲಿ ಮುಂದೆ ನಿನ್ ನಿಂದು ಉತ್ತರ ಕುಮ ಪೌರುಷ ಅದ ಉತ್ತರ ಪೌರುಷ ಅಂದ್ರೆ ಏನು ಅಮ್ಮಂತ ಮಾತ್ ನಿಶಾಂತನಿಗೆ ಗೊತ್ತಿರುವುದಿಲ್ಲ ಆ ಶಿಕ್ಷಕರಿಗೆ ಬಂದು ಕೇಳತನ ಶಿಕ್ಷಕರು ಹೇಳ್ತಾನ ಮಹಾಭಾರತದಲ್ಲಿ ಒಬ್ಬ ರಾಜ ಇದ್ದ ವಿರಾಟ ರಾಜ ವಿರಾಟ ರಾಜನ ಮಗ ಉತ್ತರ ಕುಮಾರ ಅಂತ ಆ ಉತ್ತರ ಕುಮಾರ ಹೆಣ್ಣು ಮಕ್ಕಳ ಮುಂದೆ ಜಂಬಾ ಕೊಚ್ಕೊಳ್ತಾ ಇದ್ದ ಕೇವಲ ಜಂಬ ಕೊಚ್ಕೊಳ್ತಾ ಇದ್ದ ಯಾವಾಗ ಯುದ್ಧ ಭೂಮಿಯಲ್ಲಿ ಹೋದಾಗ ಶತ್ರು ಸೈನ್ಯ ನೋಡಿ ಗಡಗಡ ಅಂಜಿ ಓಡಿ ಬಂದ ಅದಕ್ಕೆ ಹೇಡಿ ರಾಜ ಅಂತ ಅವ್ರಿಗೆ ಕರೀತಾರ ಹಾಗಾಗಿ ಅದಕ್ಕೆ ಉತ್ತರನ ಪೌರುಷ ಒಲೆ ಮುಂದೆ ಒಂದು ಗಾದೆ ಮಾತ್ನು ಅದ ಅಮ್ಮಂತ ಮಾತನ್ನ ಇಲ್ಲಿ ಲೇಖಕಿಯರು ಹೇಳ್ತಾರ ಅಷ್ಟಿಗೆ ಒಬ್ಬ ಹುಡುಗ ಇನ್ನೂ ಒಂದ್ ಸಿದ್ಧಿ ಕಂತ್ ಕೇಳ್ತಾನೆ ಟೀಚರ್ ಹಂಗಂತ ಮಹಾಭಾರತದಾಗ ಸಾಹಸಿ ಯುವಕರು ಯಾರು ಇರ್ಲಿಲ್ವೇನು ಅಂತಂದಾಗ ಯಾಕಿರ್ಲಿಲ್ಲ ಮಹಾಭಾರತಲ್ಲಿ ಒಬ್ಬ ಅಭಿಮಾನ್ಯು ವೀರ ಅಭಿಮಾನ್ಯು ಪರಾಕ್ರಮಿ ಅಭಿಮನ್ಯು ಅಂತ ಒಂದು ಸಾಹಸ ಬಾಲಕ ಇದ್ದ ಆತ ತರ ಚಿಕ್ಕವನ್ನಾಗಿ ಯುದ್ಧ ಮಾಡುವಂತ ಮನಸನ ಮಾಡಿದ್ದಿರ್ತಾನ ಯುದ್ಧ ಮಾಡುವಂತ ಮನಸನ ಮಾಡಿದ್ದಿರ್ತಾನ ಆ ಕಥೆಯನ್ನ ನೋಡೋಣ ಅಂತ ಕಥೆನ ಸ್ಟಾರ್ಟ್ ಮಾಡ್ತಾರೆ ಆ ಕಥೆಯ ಸನ್ನಿವೇಶ ಹೆಂಗದ ಅಂಬುದನ್ನ ನಾವು ಇವತ್ತು ತಿಳಿದುಕೊಳ್ಳೋಣ ನೋಡ್ರಿ ನಿಮ್ ಎಲ್ಲ ತಲೆ ಪರಿಕಲ್ಪನೆ ಬರಲಿ ಕೌರವರು ಪಾಂಡವರ ನಡುವೆ ಯುದ್ಧ ನಡೀತಾ ಇರ್ತದ ಚಕ್ರವ್ಯೂಹದಲ್ಲಿ ಭೇದಿಸುವಂತ ಪ್ರಯತ್ನ ಆಗ್ಬೇಕಾಗಿರ್ತದ ಅದನ್ನ ಕೇವಲ ಇಬ್ ಮಾತ್ರ ಗೊತ್ತಿರ್ತದ ಒಂದು ಕೃಷ್ಣ ಇನ್ನೊಂದು ಅರ್ಜುನ ಆದ್ರೆ ಅವರಿಬ್ಬರು ಹೋಗುವಂತವರು ಪ್ರಸ್ತುತದ ಇರ್ಲಿಲ್ಲ ಎಲ್ಲೋ ಹೋಗಿದ್ರು ಬೇರೆ ಕಡೆ ಹೋಗಿದ್ರು ಧರ್ಮರಾಜನಿಗೆ ಚಿಂತೆ ಸಿಕ್ಕಿ ಚಿಂತೆ ಬಿದ್ದಿರ್ತದ ಅನಿವಾರ್ಯವಾಗಿ ಯುದ್ಧ ಮಾಡ್ಲೇಬೇಕಾಗಿತ್ತು ನಾನು ಯಾರನ್ನ ಕಳ್ಸಲಿ ಅಂತ ವಿಚಾರ ಮಾಡುವಂತ ಸಂದರ್ಭದಾಗ ಆ ವೀರ ಅಭಿಮಾನಿಯು ಅಂತನ ಯಾಕ್ ಚಿಂತೆ ಮಾಡ್ತೀನಪ್ಪಾ ದೊಡ್ಡಪ್ಪ ನಾನು ಇದ್ದೀನಲ್ಲ ನನ್ಗ ಅಪ್ಪಣೆ ಕೊಡು ನಾನು ಯುದ್ಧ ಮಾಡ್ತೀನಿ ಅಮ್ಮಂತ ಸನ್ನಿವೇಶವನ್ನ ನಾವು ಈ ಪಾಠದ ಒಳಗಡೆ ಅಹ್ ಹಂತ ಹಂತವಾಗಿ ನೋಡ್ತೀವಿ ಎಂಬಂತ ಮಾತನ್ನ ಬಂದಿರುತ್ತೆ ಓಕೆ ಇದ್ರ ಆಶಯ ಏನು ಅಂತ ವಿಚಾರ ಬಂದಾಗ ಅಹ್ ಇದ್ರ ಕವಿ ಹೇಳ್ತಾನ ಸಾಹಸ ನಮ್ಮಲ್ಲಿ ಇರ್ಬೇಕು ಒಂದು ಒಳ್ಳೆ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಮೂರು ಅಂಶಗಳು ನಮ್ಮಲ್ಲಿ ಇರಬಾರ್ದಂತ ಅಂಜಿಕೆ ಹಿಂಜರಿಕೆ ಮತ್ತು ನಾಚಿಕೆ ಇವುಗಳು ನಮ್ಮ ಒಳಗಡೆ ಇತ್ತು ಅಂತ ಯಾವ್ದೂ ಸಾಧನೆ ಮಾಡ್ಲಿಕ್ಕೆ ಆಗಲ್ಲ ಅದಕ್ಕೆ ವೀರ ಅಭಿಮಾನ್ಯುವಿನ ಒಂದು ಧೈರ್ಯ ನಮ್ಮ ಹತ್ರ ಬರಬೇಕು ಅಂಬಂತ ಒಂದು ಅದ್ರ ಆಶೆ ಅಷ್ಟೇ ಅಲ್ಲ ಇನ್ನೊಂದು ಆಶೆ ಕೊಡ್ತಾನ ವೀರ ಅಭಿಮಾನ್ಯು ಯುದ್ಧ ಮಾಡ್ತಾನ ಹೋರಾಡ್ತಾನ ಶತ್ರು ಸೈನ್ಯ ಸದೆ ಸದೆ ಬೆಡೀತನ ಆದ್ರೂ ವಾಪಸ್ ಬರೋ ಜ್ಞಾನ ಅವನಿಗೆ ಗೊತ್ತಿರಲ್ಲ ವೀರ ಮರಣನು ಹೊಂತಾನ ಅದಕ್ಕೆ ಯಾವುದೇ ಜ್ಞಾನ ನಾವು ಪರಿಪೂರ್ಣ ತಿಳಿದುಕೊಳ್ಳಬೇಕು ಅರ್ಧ ಜ್ಞಾನ ಗಳಿಸಬಾರದು ಒಂದು ಸಂದೇಶ ಸಹ ಈ ಪದ್ಯದ ಮೂಲಕ ನಾವು ತಿಳ್ಕೊಳತೇವಿ ಎಂಬಂತ ಮಾತನ್ನ ಹೇಳ್ತಾರೆ ಓಕೆ ನಿಮ್ ತಲೆಯಲ್ಲಿ ಬರ್ಲಿ ಮಹಾಭಾರತ ಯುದ್ಧ ನಡೀಲತ್ತದ ಆ ಮಹಾಭಾರತ ಯುದ್ಧದ ಸನ್ನಿವೇಶದಲ್ಲಿ ಆ ಕೌರವರು ಪಾಂಡವ ನಡೆಯುವ ಚಕ್ರೋಹ ನಡೀತಾ ಇದ್ರ ಅಹ್ ಹೋಗ್ಲಿಕ್ಕೆ ಯಾರು ಇಲ್ಲ ಅಭಿಮನ್ಯು ಧರ್ಮರಾಜನ ಹತ್ರ ಬಂದು ವಿನಯಪೂರ್ವಕವಾಗಿ ಕೇಳ್ಕೊಳತಾನ ಇಲ್ಲ ಪದ್ಮ ಯುವ ಈ ತರ ಇತ್ತು ಇದೆಲ್ಲ ಹೋಗ್ಲಿಕ್ಕೆ ಯಾರಿಗೂ ಗೊತ್ತಿರುವುದಿಲ್ಲ ಇದು ದ್ರೋಣಾಚಾರ್ಯ ರಚನೆ ಮಾಡಿರುವಂತದ್ದು ಅಂತ ಮಾತು ಇದು ಹೋಗು ಬರ್ಲಿಕ್ಕೆ ಇಬ್ರಿಗೆ ಮಾತ್ರ ಗೊತ್ತು ಯಾರ್ಯಾರು ಅಂತಂದ್ರೆ ಕೃಷ್ಣ ಮತ್ತು ಅರ್ಜುನಿಗೆ ಪ್ರಸ್ತುತ ಅವ್ರಿಲ್ಲ ಆಗ ಅಭಿಮಾನಿ ಏನ್ ಮಾಡ್ತಾನ ಅಂತಂದ್ರೆ ಚಕ್ರಯುಧದಲ್ಲಿ ಹೋಗ್ತೀನಿ ಅಮ್ಮಂತ ಅಪ್ಪಣೆಯನ್ನ ಕೇಳತಾನ ಯಾರಿಗೆ ಕೇಳ್ತಾನ ಅಂತಂದ್ರೆ ಧರ್ಮರಾಜನಿಗೆ ಕೇಳತಾನ ಅಮ್ಮಂತ ಮಾತನ್ನ ಹೇಳ್ತಾರ ಆ ಪದ್ಯ ನಾವು ಹಂತ ಹಂತವಾಗಿ ಒಂದೊಂದು ತಿಳಿದುಕೊಳ್ಳೋಣ ನಾನು ಒಂದು ಸಲ ಈ ಪದ್ಯದ ಪ್ಯಾರವನ್ನ ವಾಚನ ಮಾಡ್ತೀನಿ ಅದಾದ ನಂತರ ಬಿಡಿಸಿ ಹೇಳಂತ ಪ್ರಯತ್ನ ಮಾಡ್ತೀನಿ ನಿಮ್ಗೆ ಇದಕ್ಕಿಂತ ಪೂರ್ವದಲ್ಲಿ ಹೇಳ್ದ ಕುಮಾರ ವ್ಯಾಸ ಈ ಪದ್ಯ ಷಟ್ಪದಿಯಲ್ಲ ಬರ್ದನ ಅದರಲ್ಲಿಯೂ ಭಾಮಿನಿ ಷಟ್ಪದಿಯೆಲ್ಲ ಬರ್ದಾನ ಷಟ್ಪದಿ ಅಂತಂದ್ರೆ ಆರು ಸಾಲಿನ ಪದ್ಯ ಇರುತ್ತೆ ಈ ಪ್ಯಾರದಗಳ ಒಳಗಡೆ ಗಮನಿಸ್ರಿ ಪ್ರಾರಂಭದಲ್ಲಿ ಮೂರು ಕೊನೆಯಲ್ಲಿ ಮೂರ್ ಹೀಗೆ ಆರು ಸಾಲ ಕೂಡಿದ್ದಿರ್ತದ ನೀವು ಏಳನೇ ತರಗತಿಯಲ್ಲಿ ಬಂದಾಗ ಪ್ರಸ್ತಾರ ಹಾಕುವ ಜ್ಞಾನ ಗಳಿಸತ್ರಿ ಜೊತೆಗೆ ಅಹ್ ಇಲ್ಲಿ ಯಾವ ತರ ಷಟ್ಪದಿ ಭಾವನೆ ಷಟ್ಪದಿ ಬರ್ತದ ಅಂಬುದನ್ನ ನೀವು ಮುಂದೆ ಕ್ಲಾಸ್ ನಲ್ಲಿ ಇದ್ರ ಬಗ್ಗೆ ತಿಳ್ಕೊಳ್ಲಿಕ್ಕೆ ಸಾಧ್ಯ ಅಂತ ಮಾತು ಓಕೆ ಅದನ್ನೇ ಇರ್ಲಿ ಇದು ಷಟ್ಪದಿಲಿ ರಚನೆ ಆಗಿರುವಂತ ಕೃತಿ ಓಕೆ ಈಗ ವೀರ ಅಭಿಮಾನ್ಯು ವೀರ ಅಭಿಮಾನ್ಯು ಧರ್ಮ ಬಂದಿರ್ತನ ಧರ್ಮ ರಾಜ್ಯ ಓಲಗದಲ್ಲೂ ಕುಂತಿರ್ತನ ವೀರಾಭಿಮಾನ್ಯ ಚಿಂತಾಮಗ್ನಾಗಿದ್ದಿರ್ತಾನ ಯುದ್ಧಕ್ಕೆ ಯಾರಿ ಕಳಿಸಬೇಕು ಅಮ್ಮಂತ ವಿಚಾರದಲ್ಲಿ ಆಗ ವೀರ ಅಭಿಮಾನ್ಯು ಅಲ್ಲಿಗೆ ಬಂದು ಏನ್ ಮಾಡ್ತಾನ ಅಂಬುದೇ ಈ ಪ್ಯಾರದಲ್ಲ ಒಂದ್ಸಲ ವಾಚನ ಮಾಡ್ತೀನಿ ನೋಡ್ರಿ ಅಹ್ ಯಾರು ಜನಪನ ಅಂಗ್ರಿಗೆ ಮಣಿದು ಕೈ ಮುಗಿದು ಎನಗೆ ಬೆಸಸೈ ಬೊಪ್ಪ ತಾಬಲ್ಲೆನು ಮಹಾ ಅಹವದ ಒಳಗೆ ಪದ್ಮ ಭೇದನವ ಅನುವರವಾಗಿಲ್ಲುವೇನು ಕೃತಾಂತನ ಮನೆಗೆ ಕಳುವೆನು ಅಹಿತರನು ನೀನು ಇನಿತು ಚಿಂತಿಸಲೇಕೆ ಕಾಳಗಕ್ಕೆ ಎನ್ನ ಕಳುಹು ಎಂದ ಏಂದ ಹಾ ಹ ಚಂದ ಜನಪ ಪದಗಳ ಅರ್ಥ ಬಹಳ ಇಂಪಾರ್ಟೆಂಟ್ ಇಲ್ಲಿ ಜನಪ ಅಂತಂದ್ರೆ ರಾಜ ಅಂದರ್ಥ ಜನರ ಒಡೆಯ ಅಂದರ್ಥ ನೋಡ್ರಿ ನಿನ್ನ ತಲೆಗಿರಬೇಕು ಒಂದ್ ಕಡೆ ಬರ್ಕೊಂಡೋಗ ಸೂಕ್ತ ಜನಪ ಅಂತಂದ್ರೆ ರಾಜ ಅಂಗ್ರಿಗೆ ಅಂಗ್ರಿಗೆ ಅಂತಂದ್ರೆ ಪಾದ ನೋಡ್ರಿ ಜನಪನ್ ಅಂಗ್ರಿಗೆ ಸರ್ ಅಂಗ್ರಿ ಕಾಣಲ್ಲ ಅ ಕಾಣಲ್ ಹೋಗ್ಯದಲ್ರಿ ಅಂತ ಕೆಲವರಿಗೆ ಆಗ್ತದೆ ಈ ಪದವನ್ನ ಬಿಡಿಸಬೇಕು ಜನಪನ ಅಂಗ್ರಿಗೆ ಜನಪನ ಪ್ಲಸ್ ಅಂಗ್ರಿಗೆ ಇಲ್ಲಿ ಅ ಅಂತ ಅಂಗ್ರಿಗೆ ಮಾಡ್ಕೊಳ್ಬೇಕು ಇಲ್ಲ ಅಂಗ್ರಿಗೆ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಪಾದಗಳಿಗೆ ಹ ಕಾಲುಗಳಿಗೆ ಮಣಿದು ಮಣಿದು ಅಂತಂದ್ರೆ ನಮಸ್ಕರಿಸಿ ನಾವು ಹಿಂಗ ಬಾಗಿ ಹಾ ಅಂದ್ರೆ ರಾಜನಾದಂತ ಇಲ್ಲ ಜನಪ ಅಂತಂದ್ರೆ ಯಾರು ಧರ್ಮರಾಜ ಜನಪ ಅಂದ್ರ ರಾಜ ಧರ್ಮ ರಾಜ ಅವನ ಅಂಗ್ರಿಗೆ ಅವನ ಪಾದಗಳಿಗೆ ಮಣಿದು ನಮಸ್ಕರಿಸಿ ಕೈ ಮುಗಿದು ಕೈ ಮುಗಿದು ವಿನಂತಿಯನ್ನ ಮಾಡ್ಕೊತ ಕೈ ಮುಗಿದು ಎನೆಗೆ ಮುಗಿದು ಎನೆಗೆ ಬೆಸಸೈ ಬಪ್ಪ ನನಗ ಆಜ್ಞೆಯನ್ನ ಮಾಡು ನೋಡ್ರಿ ಪದ್ಮ ಎನೆಗೆ ಅಂತ ನನಗೆ ಬೆಸಸೈ ಅಂತಂತಂದ್ರ ಆಜ್ಞೆ ಇಲ್ಲಿ ನೋಡ್ರಿ ಅರ್ಥ ಅಂದ್ರೆ ರಾಜ ಬೆಸಸ್ಸು ಅಂದ್ರೆ ಅಪ್ಪಣೆ ಮಾಡು ನನ್ಗೆ ಆಜ್ಞೆ ಮಾಡು ಅಂದರ್ಥ ಬಪ್ಪ ಅಂತಂದ್ರೆ ತಂದೆ ಇಲ್ಲಿ ಬಪ್ಪ ಅಂದ್ರೆ ಇಲ್ಲಿ ಧರ್ಮರಾಜ ದೊಡ್ಡಪ್ಪ ಆಗ್ತಾನೆ ತಂದೆ ಸಮ ತಂದೆ ಅಥವಾ ದೊಡ್ಡಪ್ಪ ಅಂತ ತಿಳ್ಕೊಂಡು ನನ್ಗೆ ಆಜ್ಞೆ ಮಾಡು ದೊಡ್ಡಪ್ಪ ಅಮ್ಮಂತ ಮಾತು ನೋಡ್ರಿ ಅಹವ ಅಂತಂದ್ರೆ ಯುದ್ಧ ಯುದ್ಧ ಅನುವರ ಅಂತಂದ್ರು ಯುದ್ಧನೇ ಅಹವ ಅಂದ್ರೆ ಯುದ್ಧ ಇಲ್ಲಿ ಎರಡು ಪದಗಳು ಅನುವರ ಅಂತಂದ್ರೆ ಯುದ್ಧ ವೃತಾಂತ ಅಂದ್ರೆ ಯಮ ವೃತ ಅಂತ ಅಂದ್ರೆ ಯಮ ಅಹಿತರು ಅಂದ್ರೆ ವೈರಿಗಳು ಈ ಕೆಳಗ ಈ ಪದ್ಯದಲ್ಲಿರುವಂತ ಕಠಿಣ ಪದಗಳು ಅಂತ ನೋಡ್ರಿ ಜನಪ ಅಂದ್ರ ರಾಜನ ಅಂಗ್ರಿಗೆ ಅಂತಂದ್ರೆ ಪಾದಗಳಿಗೆ ಮಣಿದು ಅಂತ ನಮಸ್ಕರಿಸಿ ಮತ್ ಕೈ ಮುಗಿದ ನಿಂತರ ಕೈ ಮುಗಿದು ಎನೆಗೆ ದೆನೆಗೆ ದೇದಗೆ ಅದ ಎನೆಗೆ ಬಿಡಿಸ್ಬಿಡುವ ಕೈ ಮುಗಿದು ಎನೆಗೆ ಬೆಸೆಸೈ ದೊಡ್ಡಪ್ಪನೆ ದೊಡ್ಡಪ್ಪನೇ ನನ್ಗ ಆಗ್ನಿ ಮಾಡು ಎನೆಗೆ ಬೆಸಸೈ ಬೊಪ್ಪ ದೊಡ್ಡಪ್ಪ ನನ್ನನ್ನ ಆಗ್ನೆ ಕೊಡುವ ಒಂದು ಅಪ್ಪಣೆಯನ್ನು ಕೊಡು ತಾಬಲ್ಲೇನು ಮಹಾ ಅಹವದೊಳಗೆ ಪದ್ಮ ಭೇದವ ನಂಗೆ ಗೊತ್ತದ ಮಹಾ ಅಹವದೊಳಗೆ ಮಹಾ ಅಂದ್ರೆ ದೊಡ್ಡ ಅಹವ ಅಂತಂದ್ರೆ ಯುದ್ಧ ಭೂಮಿ ಯುದ್ಧ ಆ ಯುದ್ಧದಲ್ಲಿ ಹೆಂಗ ಭೇದ ಮಾಡಬೇಕು ಪದ್ಮಿಧದಲ್ಲಿ ಹೆಂಗ್ ಭೇದ ಮಾಡ್ಬೇಕು ಅಂದ್ರೆ ಹೆಂಗ್ ಮುರಿಬೇಕು ಹೆಂಗ ಹೋಗ್ಬೇಕು ಅಮ್ಮಂತ ಅರಿವು ನನಗದ ಹ ಅನುವರವ ಗೆಲ್ಲುವೇನ ಅನುವರ ಅಂತಂದ್ರೆ ಯುದ್ಧನೇ ಇಲ್ಲಿ ನೋಡ್ರಿ ಮಹಾ ಅಹವ ಅಂದ್ರೂ ಯುದ್ಧ ಅನುವರವ ಅಂದ್ರೆ ಯುದ್ಧ ಅನುವರವ ಗೆಲ್ಲುವೇನು ನಾನು ಯುದ್ಧ ಗೆಲ್ತೀನಿ ಚಕ್ರಯೂದಲ್ಲಿ ಭೇದ ಮಾಡಿ ಅಲ್ಲಿರುವ ಶತ್ರುಗಳನ್ನ ಸದೆ ಬಡಿದು ಆ ಯುದ್ಧವನ್ನ ಗೆಲ್ತ ಅನುವರವನ ಗೆಲ್ಲುವನೇ ಕೃತಾತನ ಮನೆಗೆ ಕಳುಹುವೇನು ಕೃತ ಅಂತ ಅಂದ್ರೆ ಯಮ ಶತ್ರುಗಳನ್ನ ನಾನು ಸಾಯಿಸ್ತೀನಿ ಯಮನ ಹತ್ರ ಕಳಿಸ್ಬಿಡ್ತೀನಿ ಸದ ನಂತರ ಎಲ್ರು ಯಮನ್ ಹತ್ರ ಹೋಗ್ತಾರ ಸ್ವರ್ಗಕ್ ಹೋಗ್ತಾರ ನರ್ಕಕ್ ಹೋಗ್ತಾರ ಅಂತಲ್ಲ ನನ್ಗ ನೀ ಅಪ್ಪಣೆ ಮಾಡೋ ದೊಡ್ಡಪ್ಪ ನೈ ಒಂದ್ ವೇಳೆ ಅಪ್ಪಣೆ ಕೊಟ್ಟಿ ಅಂತಂದ್ರ ಆ ಯುದ್ಧ ಭೂಮಿಯೊಳಗೆ ಚಕ್ರವದಲ್ಲಿ ಭೇದ ಮಾಡಿ ಆ ಯುದ್ಧವನ್ನ ಗೆ ಗೆದ್ದು ಆ ಶತ್ರುಗಳಿಗೆ ಏನ್ ಮಾಡ್ತೀನಿ ಅಂತಂದ್ರೆ ಯಮನ ಹತ್ರ ಕಳಿಸ್ತೀನಿ ಅಮ್ಮಂತ ಅನುವರವ ಗೆಲ್ಲುವೆನೆ ಕೃತಾಂತನ ಮನೆಗೆ ಕಳುಹುವೆನು ಕೃತಾಂತನ ಮನೆಗೆ ಅಂದ್ರೆ ಯಮನ ಕೃತಾಂತ ಅಂದ್ರೆ ಯಮ ಯಮನ ಮನೆ ಕಳಿಸ್ತೀನಿ ಕಳುಹುವೆನು ಅಹಿತರನು ಯಾರನ್ನ ಅಹಿತರನು ಹಿತ ಅಂದ್ರ ಬೇಕಾದವರು ಅಹಿತರನ್ನು ಬೇಡಾದವರು ಅಥವಾ ಶತ್ರುಗಳನ್ನು ಶತ್ರುಗಳನ್ನು ಸದೆ ಬೆಳೆದು ಯಮನ ಮನೆಗೆ ಕಳಿಸ್ತೀನಿ ನೀನ್ ಇನಿತು ಚಿಂತಿಸಲೇಕೆ ಕಾಳಗೆ ಕೆನ್ನ ಕಳುಹಿಂದ ನೀನ್ ಇನಿತು ನೀನು ಇನಿತು ಇಷ್ಟು ಇನಿತು ಅಂದ್ರೆ ಇಷ್ಟು ಚಿಂತಿಸಲೇಕೆ ಯಾಕೆ ಚಿಂತೆ ಮಾಡ್ತೀಯ ಚಿಂತೆ ಮಾಡಬೇಡ ಕಾಳಿ ಯುದ್ಧ ಭೂಮಿಗೆ ನನ್ನನ್ನ ಕಳುಹಿಸು ಅಂತ ಕೇಳ್ತಾನೆ ಮೊದಲನೇ ಪ್ಯಾರದಲ್ಲಿ ಏನ್ ಮಾಡ್ತಾನ ಅಂತಂದ್ರೆ ವೀರ ಅಭಿಮನ್ಯು ಧರ್ಮರಾಜನ ಹತ್ರ ಬಂದು ಆ ರಾಜನ ಕಾಲುಗಡೆಗೆ ಮಣಿದು ನಮಸ್ಕರಿಸಿ ಕೈ ಮುಗಿದು ಕೇಳ್ಕೊಳ್ತಾನ ದೊಡ್ಡಪ್ಪ ನನ್ನನ್ನ ಆಜ್ಞೆ ಮಾಡು ಆ ಮಹಾ ಅಹವದೊಳಗೆ ಮಹಾ ಯುದ್ಧದ ಒಳಗೆ ಆ ಪದ್ಮ ಭೇದ ಮಾಡ್ತೀನಿ ಭೇದಿಸ್ತೀನಿ ಅಥವಾ ಮುರಿತೀನಿ ಮುರಿದು ಆ ಅನೂರವ ಗೆಲ್ಲುವೆನೆ ಅನುವರ ಅಂದ್ರೆ ಯುದ್ಧವನ್ನ ಗೆಲ್ತೀನಿ ಗೆದ್ದಿ ಸುಮ್ಮನಲ್ಲ ಆ ಶತ್ರುಗಳನ್ನ ಕೃತಾಂತನ ಮನೆಗೆ ಕಳುವೆನು ಅಹಿತರನು ಅಹಿತರೊಂದು ಶತ್ರುಗಳು ಆ ಶತ್ರುಗಳನ್ನ ಯಮನ ಮನಿ ಕಳಿಸ್ತೀನಿ ಅಂದ್ರೆ ಸಾಯಿಸ್ತೀನಿ ಅವ್ರಿಗೆ ನರಕ ಕಳಿಸ್ತೀನಿ ಅಂತ ಹೇಳ್ತಾನೆ ನೀನ್ ಯಾಕೆ ಚಿಂತೆ ಮಾಡ್ತಿ ಯಾರನ್ನ ಕಳಿಸ್ಬೇಕು ಅಂತ ಚಿಂತೆ ಯಾಕೆ ಮಾಡ್ತಿ ಚಿಂತಿ ಮಾಡಬೇಡ ಕಾಳಕ್ಕೆನ್ನ ಕಳು ಎಂದ ನೋಡ್ರಿ ಚಿಂತೆ ಎಂಬ ಪದ ಬಹಳ ಅದ್ಭುತವಾದಂತದ್ದು ಚಿಂತೆ ಮನುಷ್ಯನಿಗೆ ಜೀವಂತ ಸುಡಿಯುವಂತ ಒಂದು ಚಿಂತೆ ಇದ್ದ ಹಾಗೆ ಎಂದಿಗೂ ಚಿಂತೆಯನ್ನ ಮಾಡುದು ಮಾಡಬೇಕು ಅಂತ ಇಲ್ಲಿ ನೋಡ್ರಿ ಎಂತಹ ಸಣ್ಣ ಹುಡುಗ ಸಣ್ಣವನಾದರೂ ಯಾವ ತರ ಸಲಹೆಯನ್ನು ಕೊಡ್ತದವನ ಅಂತಂದ್ರೆ ದೊಡ್ಡಪ್ಪನೇ ಚಿಂತೆ ಮಾಡಬೇಡ ಯಾಕೆ ಚಿಂತೆ ಮಾಡ್ತಿ ಯಾರು ಇಲ್ಲ ಅಂದ್ರೆ ನಾನ್ ಭೇದ ಮಾಡ್ತೀನಿ ನಾನ್ ಯುದ್ಧ ಮಾಡ್ತೀನಿ ಶತ್ರುಗಳನ್ನು ಸೋಲಿಸ ಬರ್ತೀನಿ ಎಂಬಂತ ಮಾತನ್ನ ಹೇಳ್ತಾನೆ ಗಮನಿಸ್ಬೇಕು ಇವ ಹೇಳುವಂತ ಮಾತನ್ನ ಯಾಕೆ ಹೇಳತ್ತನ ಇವ್ನಿಗೂ ಅರಿಯುವುದನ್ ಚಕ್ರದಲ್ಲಿ ಮಾತ್ರ ಹೋಗ್ತೀನಿ ವಾಪಸ್ ಬರೋದು ಆಗಲ್ಲ ಸಾಯ್ತೀನಿ ಅಂತ ಗೊತ್ತದ ಆದ್ರೂ ಅನಿವಾರ್ಯ ಯುದ್ಧ ಮಾಡದದ ನನ್ ದೊಡ್ಡಪ್ಪ ಚಿಂತೆ ಮಾಡ್ಲತ್ತ ಆ ಚಿಂತೆಯ ಪರಿಹರಿಸ ಬೇಕು ನಾನು ಯುದ್ಧಕ್ಕೆ ಹೋಗ್ಬೇಕು ಶತ್ರು ಪರ ಯುದ್ಧ ಮಾಡಬೇಕು ಅಂತ ಡಿಸೈಡ್ ಮಾಡಿದ ಅದಕ್ಕೆ ಹೇಳ್ತಾನೆ ಪರಾಕ್ರಮಿ ವೀರ ಅಭಿಮಾನಿ ಅಮ್ಮಂತ ಮಾತನ್ನ ಇಲ್ಲಿ ಅನ್ಸೋದು ತಿಳಿಯ ತಲೆ ಮಕ್ಕಳಿಗೆ ಪ್ಯಾರ ನೋಡ್ರಿ ಇನ್ನೊಂದ್ಸಲ ಓದ್ತೀವಿ ನೋಡ್ರಿ ಜನಪ ಅಂಗ್ರಿಗೆ ಈ ಪದವನ್ನ ಬಿಡಿಸಿನ ಜನಪನ ಪ್ಲಸ್ ಅಂಗ್ರಿಗೆ ನದಗ ತಗೊಂಡ್ ಅಂಗ್ರಿಗೆ ಪಾದಗಳಿಗೆ ಮಣಿದು ಕೈ ಮುಗಿದು ಎನೆಗೆ ಕೈ ಮುಗಿದೆನೆಗೆ ಬಿಡಿಸ್ಬರ ಕೈ ಮುಗಿಯುದು ಪ್ಲಸ್ ಎನೆಗೆ ಕೈ ಮುಗಿದೆನೆಗೆ ಅಂತ ಕೈ ಮುಗಿದು ಎನೆಗೆ ಅಂದ್ರೆ ನನಗೆ ಬೆಸೆಸೈ ಬೆಸೆಸೈ ಅಂತ ಆಗ್ನೆ ಮಾಡು ಬೊಪ್ಪ ಅಂದ್ರೆ ದೊಡ್ಡಪ್ಪ ಅಥವಾ ತಂದೆ ತಾ ಬಲ್ಲೆನು ಮಹಾ ಅಹವದೊಳಗೆ ಪದ್ಮ ಭೇದ ಭೇದನವ ನಾ ಬಲ್ಲೆನು ಬಲ್ಲೆನು ನನಗೆ ಜ್ಞಾನ ಆದ ಗೊತ್ತು ನನಗ ಮಹಾ ಅಹವದೊಳಗೆ ಯುದ್ಧ ಭೂಮಿಯಲ್ಲಿ ಪದ್ಮ ಭೇದಿಸುವುದು ಅನುವರವನ ಗೆಲ್ಲುವೇನು ಶತ್ ಆ ಅನುವರ ಆ ಯುದ್ಧ ಏನಾದ್ರೆ ಪದ್ಮಹೋದಲ್ಲಿ ಯುದ್ಧ ಮಾಡ್ತೀನಲ್ಲ ಶತ್ರುಗಳ ಜೊತೆಗೆ ಅದನ್ನ ಗೆಲ್ತೀನಿ ಗೆಲ್ಲಿ ಸುಮ್ಮನ್ನು ಕೂಡುದಿಲ್ಲ ಕೃತಾಂತನು ಮನೆಗೆ ಕಳಿಸುನು ಅಹಿತರನು ಯಮನ ಮನೆಗೆ ಕಳಿಸಿದ್ರೆ ಅಹಿತರ ಶತ್ರುಗಳನ್ನ ಸಾಯಿಸ್ತೀನಿ ಯಮನ ಮನೆಗೆ ಕಳಿಸ್ತೀನಿ ನೀನೇನಿತು ಚಿಂತಿಸಲೇಕೆ ನೀನ್ ಇಷ್ಟ ಯಾಕೆ ಚಿಂತೆ ಮಾಡ್ತಾ ಇದ್ದೀಯಾ ಕಾಳಗೆ ಕೆನ್ನಕ್ಕಳು ಹೆಣ್ಣು ನನಗೆ ಯುದ್ಧ ಭೂಮಿಗೆ ಕಳುಹಿಸು ಅಂತ ವಿನಂತಿಯನ್ನ ಇಲ್ಲಿ ಮಾಡುವ ಸನ್ನಿವೇಶವನ್ನ ನೋಡಿದ್ವಿ ಇನ್ನೊಂದು ಸಲ ಆ ಪದಗಳ ಅರ್ಥವನ್ನು ಗಮನಿಸ್ವಿ ಜನಪ ಅಂದ್ರೆ ಬೆಸಸು ಅಂದ್ರ ನನ್ಗ ಅಪ್ಪಣೆಯನ್ನ ಮಾಡು ಬೊಪ್ಪ ಅಂದ್ರೆ ತಂದೆ ಆದ್ರೆ ಇಲ್ಲಿ ದೊಡ್ಡಪ್ಪ ದೊಡ್ಡಪ್ಪ ಅಮ್ಮಂತ ಮಾತು ಅಹವ ಅಂತಂದ್ರೆ ಯುದ್ಧ ಅನುವರಮಂತು ಯುದ್ಧ ನೋಡ್ರಿ ಯುದ್ಧಕ್ಕಿರುವಂತ ಪರ್ಯಾಯ ಪದಗಳು ಹೆಚ್ ಹೆಚ್ಚು ಅರ್ಥ ಕೊಡುವಂತ ಪದ ಅಹಾವ ಅನುವರ ಅಮ್ಮಂಥದ್ದು ಯುದ್ಧ ಅಮ್ಮಂತ ಅಂದ್ರೆ ಯನಿ ಕರಿತರ ಅಮ್ಮತ ಮಾಡ ಅಹಿತರು ಅಂದ್ರೆ ವೈದ್ಯರು ಹಿತ ಪದದ ವಿರುದ್ಧ ಪದ ಅಹಿತ ಅಂತ ಹಿತ ಅಂದ್ರೆ ಬೇಕಾಗುವ ಮಿತ್ರ ಅಂತಂದ್ರೆ ಅಹಿತ ಅಂದ್ರೆ ಇಲ್ಲಿ ಶತ್ರು ವೈರಿ ಅಂತ ಅನ್ಬಹುದು ಅಂತ ಮಾತು ಈ ಪದಗಳ ಜ್ಞಾನ ಇದ್ದಾಗ ಮೊದಲನೇ ಪ್ಯಾರದಲ್ಲಿರುವಂತ ಅರ್ಥ ನಮ್ಗೆ ಅರಿವಾಗ್ತದೆ ಅಮ್ಮಂತ ಮಾತು ಬಹುಶಃ ಮೊದಲನೇ ಪ್ಯಾರ ನಿಮ್ಮೆಲ್ರಿಗೂ ತಿಳಿದದ ಅಂತ ತಿಳ್ಕೊತೀನಿ ಎರಡನೇ ಪ್ಯಾರದ ಕಡೆ ನಾನು ಹೋಗ್ತೀನಿ ನೋಡಿ ಸಿಂಹಾಸನದ ಮೇಲೆ ಧರ್ಮರಾಜ ಕುಳಿತನ ಚಿಂತೆಮಗ್ನರಾಗುವ ರೀತಿಯಲ್ಲಿ ಕೈ ಸನ್ಯನ ಗಮನಿಸಬೇಕು ಗಮನಿಸ್ಬೇಕು ಅದನ್ನ ನೋಡಿ ಯಾಕೆ ಚಿಂತೆ ಮಾಡ್ತಿ ಅಮ್ಮಂತ ಮಾತನ್ನ ಇಲ್ಲಿ ಅಭಿಮಾನು ಹೇಳಿರೋದನ್ನ ಗಮನಿಸಿ ಆಗ ಖುಷಿ ಆಗ್ತುವಂತ ತರ ಯಾರಿಗೆ ಧರ್ಮರಾಜನಿಗೆ ಖುಷಿಯಾಗಿ ಆತ ಯಾವ ತರ ಮಾತಾಡ್ತಾನ ಅಂಬುದನ್ನೇ ನೆಕ್ಸ್ಟ್ ಪ್ಯಾರದಲ್ಲಿ ನೋಡ್ತೀವಿ ಎಂಬಂತ ಮಾತು ಎಷ್ಟ್ ಚಂದ್ ಹೇಳ್ತಾನ ಹಸುಳೆಯ ಅದಟಿನ ನುಡಿಯ ಕೇಳಿದು ನಸು ನಗುತ ಧರ್ಮಜನು ಘನಪೌರುಷು ನಿನಗುಂಟು ಎಂದು ಕಂದನ ತೆಗೆದು ಬಿಗಿದಪ್ಪಿ ಶಿಶು ನೀನಲೆ ಮಗನೇ ಕಾದೂರು ಅಸಮಬಲ ಮಹಾರಥರ ಹೆಸಗೇನು ನೀನು ಎಂದು ಸುಲ ಹೇಳು ಅವ ನನ್ನ ತಿಳಿ ಹೇಳ ನೀನು ಸಣ್ಣವಿದ್ದಪ್ಪ ಇನ್ನು ನಿನ್ನ ವೀರ ಇದ್ದಿ ಆದ್ರೆ ಅಲ್ಲಿ ಯುದ್ಧ ಭೂಮಿಯಲ್ಲಿ ಹೋರಾಟ ಮಾಡುವಂತೂ ಅಸಮಬಲರು ಪ್ರಖ್ಯಾತಿ ಉಳ್ಳವರು ರಥದಲ್ಲಿ ಕುಡಿತು ಸಾವಿರಾರು ಸೈನಿಕರನ್ನು ಹೋಗಲಾಡಿಸುವಂತ ಸಾಮರ್ಥ್ಯ ಉಳ್ಳಂತವ್ರು ಅಂತವರಲ್ಲಿ ನೀನ್ ಯುದ್ಧ ಮಾಡುತ್ತೆ ಅವರು ಬಿಡುವಂತಾಣಗಳನ್ನು ತಾಳ್ಕೊಲಿಕ್ಕೆ ಆತದ ಅಂಬುದನ್ನು ಪ್ಯಾದ ಒಂದೊಂದಾಗಿ ಬಿಡಿಸಿ ನಾವು ಹಸುಳೆ ಅದಟಿನ ಇಲ್ಲ ಹಸುಳೆ ಅಂತಂದ್ರೆ ಹಸುಳೆ ಅಂತಂದ್ರೆ ಮಗು ಸಣ್ಣ ಮಗು ಸಾಮಾನ್ಯ ಹದಿನಾರು ವರ್ಷ ಇರುತ್ತೆ ಅವ್ರಿಗೆ ಮಗುನೇ ಅದಟ್ ಅಂದ್ರೆ ಪರಾಕ್ರಮ ಅಂತ ಮಾತೃ ಹಸುಳೆಯ ಅದುಟಿನ ಪರಾಕ್ರಮದ ನುಡಿ ಕೇಳಿದು ನುಡಿಯನ್ನ ಕೇಳಿ ನಸು ನಗುತ್ತ ಖುಷಿಯವನಿಗೆ ಮುಗುಳ್ನಗೇನಕ ಆಗ ನಸು ನಗುತ್ತ ಧರ್ಮಜನು ಹಿಂಗಂತನ ಘನ ಪೌರುಷ ನಿನಗುಂಟೆಂದು ಮಗ್ನೇ ನಿನಗೆ ಘನ ಘನ ಅಂತಾರೆ ಘನ ಅಂದ್ರೆ ದೊಡ್ಡ ದೊಡ್ಡ ಪೌರುಷ ಅಂತಂದ್ರೆ ಸಾಮರ್ಥ್ಯನಿಲ್ಲ ಕನಪೌರುಷ ನಿನ್ನ ಅದ ಉಂಟು ಕಂದನ ತೆಗೆದ ತೆಗೆ ತೆಗೆದು ಬಿಗಿದಪ್ಪಿ ಕಂದನನ್ನ ಬರಮಾ ಪಕ್ಕ ಕರ್ಕೊಂಡು ಅವನ ಅಪ್ಕೊಂಡು ನೋಡ್ರಿ ಸಹಜವಾಗಿ ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳು ಸಣ್ಣ ಸಣ್ಣ ಮಕ್ಕಳು ಖುಷಿ ಆಗುವ ರೀತಿಯಲ್ಲಿ ಮಾತಾಡಿದ್ರೆ ಆ ಮಕ್ಕಳಿಗೆ ಎತ್ಕೊಂಡು ಮುದ್ದಾಡುವಂತ ಪ್ರಯತ್ನವನ್ನ ಎಲ್ರು ಮಾಡ್ತಾರೆ ಸಹಜವಾಗಿ ಹಾಗೆ ಆ ಮನೆಯಲ್ಲಿ ಅತ್ಯಂತ ಚಿಕ್ಕವನು ಹದಿನಾರು ಆದರೂ ಸಹ ಶತ್ರುದಲ್ಲಿ ಭೇದ ಮಾಡಿ ಶತ್ರುಗಳನ್ನು ಸದೆ ಬಿಡ್ತೀನಿ ಅಮ್ಮಂತ ಆ ಪೌರುಷದ ಮಾತು ಅದ ಅಡಿದ್ದಿರ್ತಾನಲ್ಲ ಆ ಮಾತುಗಳನ್ನ ಕೇಳಿ ಹಸುಳೆಯ ಅದಿನ ನುಡಿಗಳನ್ನು ಕೇಳಿ ನಸುನಗುತ್ತ ನಸುನಗುತ್ತ ಆ ಧರ್ಮರಾಜ ಧರ್ಮರಾಜ ಘನ ಪೌರುಷ ಘನ ಪೌರುಷ ಅಂತ ಬಹಳ ಶ್ರೇಷ್ಠವಾದಂತ ಪುರುಷ ಶಕ್ತಿಯನ್ನು ನಿನ್ನಲುದೇ ಅಂತ ತಿಳ್ಕೊಂಡು ಖುಷಿಯಿಂದ ಆ ಕಂದನ್ನು ತೆಗೆದ ಬಿಗದಪ್ಪಿದನು ಅವನನ್ನು ಕರ್ಕೊಂಡು ಅಪ್ಕೊಂಡ ಶಿಶು ನೀನಲೇ ಮಗನೇ ಶಿಶು ನೀನ್ ಇನ್ನು ಶಿಶು ಇದ್ಯಾ ಮಗು ಇದ್ದಿ ಮಗ ಕಾದು ಅಸಮಬಲರು ಯುದ್ಧ ಭೂಮಿಯಲ್ಲಿ ಕಾದಾಟ ಆಡ್ತಾರಲ್ಲ ಕಾದು ಯುದ್ಧ ಮಾಡ್ತಾರಲ್ಲ ಅವರು ಅಸಮಬಲರು ಕಾದುವರು ಅಸಮಬಲರು ಯುದ್ಧ ಭೂಮಿಯಲ್ಲಿ ಏನ್ ಕಾದಾಟ ಮಾಡ್ತಾರಲ್ಲ ಯುದ್ಧ ಮಾಡ್ತಾ ಅಸಮಬಲರು ಸಾಮಾನ್ಯರಲ್ಲ ಸಮ ಬಹಳಷ್ಟು ಶಕ್ತಿ ಉಳ್ಳಂತವ್ರು ಅವ್ರ ಶಕ್ತಿಗೆ ಅಹ್ ಬೇರೆ ದಾರಿಯಲ್ಲಿ ಎಂತೆಂತ ಶಕ್ತಿ ಉಳ್ಳವರು ಅಲ್ಲಿದ್ರು ಅಂತಂದ್ರೆ ದ್ರೋಣಾಚಾರ್ಯ ಅದಾರ ಕರ್ಣ ಅದಾನ ಆ ಅಶ್ವತ್ಥಾಮ ಅದಾರ ಇಂತ ಇಂಥ ಅಸಮರ್ಥ ಬಲವುಳ್ಳಂತ ವ್ಯಕ್ತಿಗಳು ಅಲ್ಲದಾರ ಅಂತವ್ರೆ ನೀವು ಯುದ್ಧ ಮಾಡ್ಲಿಕ್ಕೆ ಆಗಲ್ಲ ಮುಂದೆ ಹೇಳ್ತಾರ ಶಿಶು ನೀನಲ್ಲೇ ಮಗನೇ ಇನ್ನು ನೀ ಸಣ್ಣವನಿದ್ದ ಮಗ ಕಾದೂರ್ ಅಸಮ ಬಲವ್ರು ಯುದ್ಧ ಭೂಮಿಯಲ್ಲಿ ಕಾದಾಟ ಮಾಡ್ತಾರಲ್ಲ ಅವ್ರ ಅಸಮ ಬಲವರು ಕಣ ಮಹಾರಥದ ಎಸುಗೆ ನೀನ್ ಎಂತೂ ಸಹಿತ ಮಹಾರತದ ಮಹಾರಥದ ಎಸುಗೆ ಆ ಮಹಾರಥ ಮಹಾರಥದಲ್ಲಿ ಕುಳಿತು ಬಿಳ್ಳ ಬಿಡ್ತಾರಲ್ಲ ಆ ಬಿಲ್ಲಿನ ಎಸಗಿ ನೀನ್ ಎಂತು ಅದನ್ನ ನೀನ್ ಹೆಂಗೆ ಸಹಿಸಲಾಪೆ ಹೆಂಗ್ ತಾಳ್ಕೊತೀಯ ಹೇಳಿ ಮಗು ಹೇಳು ಅಮ್ಮಂತ ಮಾತನ್ನ ಹೇಳ್ತಾರೆ ಚಂದ ಚಂದ್ರಥ ನೋಡ್ರಿ ಆ ಉತ್ತರ ವೀರ ಅಭಿಮಾನಿಯನ ಮಾತನ್ನ ಕೇಳಿ ಸಂತೋಷದಿಂದ ಈ ಪ್ಯಾರದಲ್ಲಿ ಯಾತರ ಹೇಳ್ತಾನ ಅಂತಂದ್ರ ಹಸುಳಿ ಆ ಮಗುವಿನ ಅದುಟಿನ ಅಂದ್ರೆ ವೀರತನದ ನುಡಿಗಳನ್ನು ಕೇಳಿ ಸ್ವಗುತ ಧರ್ಮಜನು ಘನ ಗದಾ ಗದ ಅಂತವನನ್ನ ಹೇಳಿ ಅವನನ್ನ ಅಪ್ಕೊಂಡು ಮುಂದೆ ಹೇಳ್ತಾನೆ ಶಿಶು ನೀನಲೆ ಮಗನೇ ನೀನಿನ್ನು ಶಿಶು ಇದ್ದೀಯ ಮಗ ಯುದ್ಧದಲ್ಲಿ ಹೋರಾಡಲಿಕ್ಕೆ ಬೇಕಾಗುವಂತ ಇರ್ಲಿಲ್ಲ ಇನ್ನು ಚಿಕ್ಕವನಿದ್ಯಾ ಆದ್ರೆ ಯುದ್ಧ ಭೂಮಿಯಲ್ಲಿ ಹೋರಾಡುವಂಥವ್ರು ಅಸಮನ್ರಲ್ಲವರು ಅಸಮಬಲ ಉಳ್ಳವರು ಅತ್ಯಂತ ಪ್ರಖ್ಯಾ ಅಸಾಮಾನ್ಯರು ಅನ್ಬೋದು ಅತ್ಯಂತ ಶಕ್ತಿಶಾಲಿ ಉಳ್ಳವರು ಸಾಮಾನ್ಯರಲ್ಲ ಅವರು ಮಹಾರಥದ ಎಸಗಿ ನೀನೆಂತು ಸೇರಿಸ ಮಹಾರಥದಲ್ಲಿ ಮಹಾ ಅಂದ್ರೆ ದೊಡ್ಡ ರಥ ದೊಡ್ಡ ದೊಡ್ಡ ರಥದಲ್ಲಿ ಕುಳಿತು ಯುದ್ಧ ಮಾಡ್ತಾರಲ್ಲ ಅವರ ಎಸೆಗೆ ನೀನೆಂತು ಸೈರಿಸ ಅವರನ್ನ ಹೆಂಗ ತಾಳ್ಕೊತೀಯಪ್ಪ ಅಂತ ಕೇಳತ್ತಾರ ಅಂತ ಮಾತು ಓಕೆ ಇಲ್ಲಿ ಬರುವಂತ ಕೆಲವು ಪದಗಳು ಟು ಅಂತಂದ್ರೆ ಪರಾಕ್ರಮ ಪರಾಕ್ರಮ ಘನ ಅಂತಂದ್ರೆ ದೊಡ್ಡ ಘನ ಪೌರುಷ ಅಂತಲ್ಲ ನೀನ್ ದೊಡ್ಡ ಪೌರುಷ ಅದ ಶಕ್ತಿ ಅದ ಅಸಮ ಬಲ ಅಸಮ ಅಂದ್ರೆ ಸಮಾನವಲ್ಲದ ಶಕ್ತಿ ಉಳ್ಳ ಚಿಕ್ಕವನಿದ್ಯಾ ಅವರಲ್ಲಿ ಬಹಳಷ್ಟು ಸಾಮರ್ಥ್ಯ ಇದೆ ಅವರಿಗೆ ಸಮಾನ ಆಗುವಂತ ಶಕ್ತಿ ನಿನ್ನರ್ಲಿಲ್ಲ ಯಾಕಂದ್ರೆ ವೀರತನದ ಪ್ರತೀಕಾದ ಅವ್ರಿಗೆ ಅವರನ್ನ ಸದೆ ಬಡಿಯುವಂತ ಸಾಮರ್ಥ್ಯ ನೀನು ಇನ್ನು ಚಿಕ್ಕವನಿದ್ಯಾ ಶಿಶು ಇದೆಯಾ ಮತ ಸೈರಿಸು ಹೆಂಗ್ ತಡದ್ಕೊಳ್ತೀಯ ಬಾಣಗಳ ಪ್ರಯೋಗ ಮಾಡ್ತಾರ ಆ ಬಾಣಗಳಿಂದ ನೀನ್ ಹೇಗೆ ತಕಿಯಾ ಅಮ್ಮಂತ ಮಾತನ್ನ ಆಪೆ ಸಮರ್ಥನಾಗ್ವೆ ಅಮ್ಮಂತ ಮಾತನ್ನ ಇಲ್ಲಿ ಪ್ಯಾರದ ಬಟ್ನಲ್ಲಿ ಈ ಪ್ಯಾರದೊಳಗ ಏನ್ ಹೇಳ್ತಾನ ಅಂತಂದ್ರೆ ಬಾಳ್ಚಂದ್ ಹೇಳ್ತಾನ ಅಭಿಮನ್ಯು ಇನ್ನು ನೀ ಹಸುಳೆ ಇದ್ಯಾ ಹಸುಳೆಯ ಮಾತುಗಳನ್ನ ಕೇಳಿ ನಗುತ್ತ ಧರ್ಮರಾಜ ನಿನಗ್ ಘನ ಪೌರುಷದ ಅಂತ ಹೇಳಿ ಬಿಗಿದಪ್ಕೊಂಡು ಮಗು ನೀನು ಶಿಶುವಾಗಿದ್ದೀಯಾ ಯುದ್ಧ ಭೂಮಿಯಲ್ಲಿ ಹೋರಾಡೋರು ಅಸಮಬಲ ಉಳ್ಳವರು ಶಕ್ತಿಶಾಲಿ ಉಳ್ಳವರಾದರ ಅಂತವರ ಮಹಾರಥದಲ್ಲಿ ಬಾಣಗಳ ಪ್ರಯೋಗ ಮಾಡಿದಾಗ ಅಥವಾ ನಿನ್ನ ಮೇಲೆ ದಾಳಿ ಮಾಡಿದಾಗ ನೀನ್ ಹೆಂಗ ಸಹಿಸ್ಕೊಳ್ತೀಯ ತಾಳಿ ತಾಳಿಕೊಳ್ತೀಯ ಅಮ್ಮಂತ ಮಾತು ಹೇಳು ಅಂತಂತ ಈ ಮಾತನ್ನ ಕೇಳಿ ಬಹಳಷ್ಟು ಇನ್ನು ಪರಾಕ್ರಮದ ಮಾತನ್ನ ಆತ ಆಡ್ತಾನ ಏನ್ ಆಡ್ತಾನ ಗಮಸ್ ಚಂದ್ ಹೇಳ್ತಾನವ ಅಂತಂದ್ರ ಬಿಡು ಮರಿಚಯ ತೊರೆಗೆ ಹರಗೋಲು ಇಡುವರು ಉಂಟೆ ಲೆಪ್ಪದ ಉರುಗನ ಹಿಡಿಯಲು ಏತಕ್ಕೆ ಗರುಡ ಮಂತ್ರವು ಚಪಲು ಎನ್ನದಿರು ಕೊಡನ ಮಗನ ಕುಮಂತ್ರದ ಒಡ್ಡಿನ ಕಡಿತಕ್ಕೆ ಆನು ಅಂಜುವನೆ ಬೆಗ್ಗಳ ನುಡಿಯಲು ಆಮೇನು ತನ್ನನ್ನು ಈಗಲೇ ಬಿಟ್ಟು ನೋಡು ಎಂದ ಏನ್ ಏನದ ಬೇಳ್ತಾನೀವ ಎಷ್ಟ ಅಂದ್ರು ಸುಮ್ಮನ್ ಕೊಡ್ಲಿಲ್ಲ ನಮ್ಮಂತವ್ರು ಸಣ್ಣ ಮಕ್ಕಳು ಹೆಚ್ಚು ಕಮ್ಮಿ ನಿಮ್ ಕಿಂತ ಒಂದ್ ಎರಡ್ ವರ್ಷ ದೊಡ್ಡವ ಇದ್ರಬೇಕು ನೀವು ಏಳು ಮಕ್ಳ ಅಂತ ಹದಿಮೂರ್ ಹದ್ನಾಲ್ಕು ವರ್ಷವ್ರು ಇವ್ ಹದಿನಾರು ವರ್ಷ ಇದಾವ ಎಲ್ಲೋ ಒಂದ್ ಜಗಳ ಅಂತಂದ್ರು ನಾವು ಅಂಜಿ ಓಡಿ ಬರುವಂತ ಆದ್ರೆ ಇಲ್ಲಿ ಶತ್ರುಗಳನ್ನ ಸದೆ ಬಡಿದು ಬರ್ತೀನಿ ಅಮ್ಮಂತ ಒಂದು ಅಹ್ ಧೈರ್ಯದ ಮಾತುಗಳನ್ನಂತನ ಆಗ ಅಹ್ ಮೆಚ್ಚ ಅವನಿಗೆ ಸಮಾಧಾನ ಪಡಿಸುವ ರೀತಿಯಲ್ಲಿ ಹೆಮರಾಜ ಹೇಳಿದ್ರು ಸಹ ಸುಮ್ಮನ್ ಕೂಡಲಿಲ್ಲ ಅದಕ್ಕೆ ಹಲವು ಉದಾಹರಣೆಗಳನ್ನ ಉಪಮೆಗಳನ್ನ ಕೊಡುತ್ತ ತಾನು ಯುದ್ಧ ಭೂಮಿ ಹೋಗ್ತೀನಿ ಎಂಬುದನ್ನ ಸಮರ್ಥನೆ ಮಾಡಿಕೊಳ್ಳುವಂತಹ ಪದ್ಯವನ್ನ ನೆಕ್ಸ್ಟ್ ಬಿಡು ಮರಚಿಯ ಇಲ್ಲಿ ಅಹ್ ಮರಚಿಯ ಅಮ್ಮ ಪದ ಕೇಳಬೇಕು ಮರಚಿಯ ಅಂತಂದ್ರೆ ಮೃಗ ಜಲ ಅಂತ ಕರಿತಾರೆ ಮೃಗ ಜಲ ಅಂತಂದ್ರೆ ನಿಮ್ಗೆ ಗೊತ್ತಿರಬೇಕು ರೋಡ್ ಮೇಲೆ ನಿಂತಿರ್ತಾರೆ ಬಿಸಿಲ್ ಬಿದ್ದಿರಬೇಕು ರೋಡ್ ಮೇಲೆ ದೂರದಿಂದ ನೋಡಿದಾಗ ಆ ಬಿಸಿಲ್ ಮೇಲೆ ನೀರು ಬಿದ್ದಂಗ ಅನ್ಸತ್ ಸಮೀಪ ಹೋದೀವಿ ಅಂತ ನೀರ್ ಇರುದಿಲ್ಲ ಅದು ದೂರದ ನೋಡ ನೀರ್ ಅನ್ಸುತ್ತೆ ಅದಕ್ಕೆ ನಾವು ಮರೀಚಿಕೆ ಅಂತ ಕರಿಬಹುದಮ್ಮ ಪದಗಳ ಅರ್ಥದಲ್ಲಿ ಆ ಆ ಅರ್ಥದ ಡೀಟೇಲ್ ಅನ್ನು ಕೊಟ್ಟೆ ಮರಿಚಿ ಅಂದ್ರೆ ಬಿಸಿಲು ಕೂತರೆ ಮೃಗ ಜಲ ಅಂತ ಬೇರೆ ಹೆಸರಿಂದ ಸಹ ಕರೀತಾರೆ ಮರಿಚಿಕೆ ಬಿಸಿಲಿನ ಸಂದರ್ಭದಲ್ಲಿ ದೂರದಲ್ಲಿ ನೀರು ಇದ್ದಂತೆ ಕಣ್ಣಿಗೆ ಗೋಚಾರವಾಗುತ್ತೆ ಹತ್ತಿರದಲ್ಲಿ ಹೋಗಿ ನೋಡಿದ್ರೆ ನೀರ್ ಇಳುವುದಿಲ್ಲ ಅದು ಮರಿಚಿ ಅಥವಾ ಮರೀಚಿಕೆ ಅಂದ್ರೆ ನೀರಿಲ್ಲ ನೀರಿಲ್ಲ ನೀರ್ ಇದ್ದಂಗ ಕಾಣಿಸು ಅಷ್ಟೇ ಆದ್ರ ನೀರಲ್ಲ ಬಿಡು ಮರಿಚಿಯ ಹ ನಿಂತಿ ಬಿಡು ಮರಿಚಿಯ ತೊರೆಗೆ ಹರಿಗೋಲ್ ಇಡುವಟ ಮರಿಚಿಯ ಅಂತಂದ್ರೆ ಈಗ ತಾನೇ ನೀರ್ ಇದ್ದಂಗ ಇರ್ತದ ನೀರಿ ಅಂತ ಒಂದು ತೊರಿ ತೊರೆ ಎಂಬ ಪದ ನಮ್ಮ ಭಾಗದಲ್ಲಿ ಬಹಳ ಪ್ರಖ್ಯಾತಿ ಇದೆ ಅಂದ್ರೆ ನದಿ ಅಂತ ಅನ್ಬೋದು ಹರಿಯುವ ನೀರು ಆ ಮರೀಚಿಕೆ ತೊರೆ ಇಲ್ಲಿ ಅಂತ ತೊರೆಗೆ ಹರಿಗೋಲ್ ಇಡ ಅಂದ್ರೆ ಹರಿಗೋಲ್ ಒಂದು ದೋಣಿ ದೋಣಿ ಆ ಒಂದು ನದಿಯನ ನೀರಿ ಮರೀಚಿಕೆ ತೊರೆಯದ ಅಂದ್ರೆ ನೀರ್ ಇದ್ದಂಗ ಅನ್ಸ್ತದ ಇರಲ್ಲ ಆ ದಡವನ್ನ ಆ ನೀರಿನ ದಡವನ್ನ ದಾಟುವ ಸಲುವಾಗಿ ದೋಣಿ ಅವಶ್ಯಕತೆ ಇದೆ ಏನ ಹರು ಇಡುವರು ಉಂಟೆ ಹರಿಗೋಲು ಅಂತಂದ್ರೆ ದೋಣಿ ಚಿಕ್ಕ ದೋಣಿ ಇಡುವಂಟೆ ಯಾರಾದ್ರೂ ಅಂತ ಮರಿಚಿಕೆಯ ತ್ವರೆಯಲ್ಲಿ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ದಡ ಸೇರಿಸುವ ಸಲುವಾಗಿ ದೋಣಿ ಉಪಯೋಗ ಮಾಡ್ತಾರೇನು ನಿಜವಾದ್ರೂ ತೊರೆ ಮರೀಚಿಕೆಯ ತೊರೆ ಮರಿಚಿಕೆ ತೊರೆಯಲ್ಲಿ ಇದ್ದವರು ಆ ಹರಿಗೋಲು ಅಂದ್ರೆ ದೋಣಿಯನ್ನ ಬಳಸ್ತಾರೇನು ಅಂದ್ರೆ ಇಲ್ಲಿ ಶತ್ರುಗಳು ಇವನಿಗೆ ಏನು ಇಲ್ಲ ಹಂಡ್ರೆಡ್ ಪರ್ಸೆಂಟ್ ನಾನು ಅವ್ರನ್ನ ಸೋಲಿಸ್ತೀನಿ ಅವರು ಶತ್ರುಗಳು ಅದನ್ನ ಕಾಣಿಸ್ ಅವರನ್ನು ಸದೇ ಬಿಡುವ ಸಾಮರ್ಥ್ಯ ನಂಬಲ್ಲ ಅದ್ ಮೆಚ್ಚುಗೆ ಮಾತಾಡ್ತಾನ ಬಿಡು ಮರೇಚಿಯ ತೊರೆಗೆ ಹರಿಗೋಲ್ ಇಡುವರು ಉಂಟೆ ಅಂತ ಅಂತ ಅಂತಂದ್ರೆ ತಾನೇ ಹೇಳದ ಒಂದು ಬಿಸಿಲಿ ನೀರ್ ಇದ್ದಂಗಿರ್ತ ನೀರ್ ಇಲ್ಲ ಅಂತ ಒಂದು ತೊರೆಗೆ ಹರಿಗೋಲ್ ಇಡುವರಂಟೆ ಹರಿಗೋಲು ದೋಣಿ ದೋಣಿಯಲ್ಲಿ ಇಡ್ದು ಆ ಒಂದು ಹುಟ್ಟು ಹೈಸ್ಕೋತ ಹೋಗ್ಲಿಕ್ಕೆ ಸಾಧ್ಯ ಏನು ಸಾಧ್ಯನೇ ಇಲ್ಲ ಲೆಪ್ಪ ಉರಗನ ಹಿಡಿಯ ಲೇತಿಕೆ ಗರುಡ ಮಂತ್ರವು ಯಕ್ಷ ನೋಡ್ರಿ ಲೆಪ್ಪ ಲೆಪ್ಪದ ಉರುಗ ಉರಗ ಅಂದ್ರೆ ಹಾವು ಲೆಪ್ಪದ ಉರಗ ಅಂತಂದ್ರೆ ಪುತ್ಥಳಿಯಿಂದ ಮಾಡಿರುವಂತಹ ಹಾವು ಪುತ್ಥಳಿಯಿಂದ ಮಾಡುವಂತ ಹಾವು ಅಂತಂದ್ರೆ ನಿಮ್ಗೆ ಗೊತ್ತಿರ್ಬೇಕು ಹಳ್ಳಿಯಲ್ಲಿ ಕೆಲವು ಪುತ್ಥಳಿಯನ್ ಮಾಡ್ತಾರೆ ಮಣ್ಣಿನ ಒಳಗಡೆ ಕೆಲವು ಧಾತನ ಕರಿಗ ಸಹ ಹಾಕಿ ಒಳಗಡೆ ಬೇಕಾಗುವ ರೀತಿಲಿ ಪ್ರತಿಮೆನ ಮಾಡ್ತಾರ ಹಂಗ ಆ ಒಂದು ಪ್ರತಿಮೆ ಮಾಡಿರುವಂತ ಹಾವು ಅದ ಜೀವಂತ ಹಾವು ಅಲ್ಲ ಅದನ್ನು ಹಿಡಿಲಿಕ್ಕೆ ಗರುಡು ಮಂತ್ರ ಬೇಕು ಇಲ್ಲಿ ಗರುಡು ಮಂತ್ರ ಅಂದ್ರೆ ಹಾವನ್ನು ಹಿಂಸವಾಗಿ ಗರುಡ ಮಾಡ್ತಾರೆ ಜೀವಂತ ಹಾವನ್ನ ವಶಪಡಿಸಿಕೊಳ್ಸಲು ಗರುಡು ಮಂತ್ರ ವಾಚನೆ ಮಾಡ್ತಾರ ಅಂತ ಹೇಳ್ತಾರೆ ಆದ್ರೆ ಇಲ್ಲಿ ಜೀವಂತ ಹಾವು ಇಲ್ಲ ಎಂತ ಹಾವದ ಲೆಪ್ಪದ ಹುರಗ ಅಂದ್ರೆ ಪ್ರತಿಮೆಯ ಹಾವು ನೀವೆಲ್ಲ ದೇವಸ್ಥಾನಗಳಲ್ಲಿ ನೋಡತ್ರಿ ಅಲ್ಲಿ ಕಲ್ಲಿನ ಕೆತ್ತಿರುವಂತಹ ಹಾವುಗಳಿದ್ದಿರ್ತವೆ ಅಂತ ಹಾವು ಮುಟ್ಲಕ್ಕ ಅಂಜಿಕೆ ಆಗ್ತೇನು ಆಗಲ್ಲ ಯಾಕಾಗಲ್ಲ ಅದಕ್ಕ ಜೀವ ಇಲ್ಲ ಇವ್ರ ಜೀವ ಇಲ್ಲದ ಹಾವುಗಳಲ್ಲಿ ಇರ್ತಾರ ಅಂತವ್ರಿಗೆ ಯಾಕ ಮಹಾ ದೊಡ್ಡ ಶಾಲೆಗಳು ಆ ಅರ್ಜುನ ಅವರೆಲ್ಲಾ ಬರಬೇಕು ಸಾಲ್ಕ್ ನಾನು ಅಮ್ಮಂತ ಮಾತು ಅದಕ್ಕೆ ಲೆಪ್ಪದ ಉರಗನ ಲೆಪ್ಪದ ಉರಗ ಅಂತಂದ್ರೆ ಅಹ್ ಪ್ರತಿಮೆ ರೂಪದಲ್ಲಿರುವಂತ ಉರಗ ಉರಗ ಹಾವು ಹಾವನ್ನ ಹಿಡಿಯಲಿಕ್ಕೆ ಮಂತ್ರ ಚಪ್ಪಲ ಎನ್ನ ಗರಡ ಮಂತ್ರ ಪಠನ ಮಾಡಬೇಕು ಅಂತ ನೀ ಅನ್ಬೇಡ ಅವಶ್ಯಕತೆ ಇಲ್ಲ ಗರಡ ಮಂತ್ರ ಮುಂದ ಹೇಳ್ತಾನ ಕೊಡನ ಮಗನ ಕೂಮಂತ್ರ ಒಡ್ಡಿನ ಕಡಿತಕ್ ಆನ ಅಂಜುವೆನೆ ಕೊಡನ ಮಗನ ಅಂತಂದ್ರೆ ಕೊಡದಲ್ ಹುಟ್ಟಿದವನು ಯಾರು ಅಂತ ದ್ರೋಣಾಚಾರ್ಯನ ಕೊಡದಲ್ ಅಂತ ಮಾತಲ್ಲಿ ಕೊಡನ ಮಗ ಅಂತಂದ್ರೆ ದ್ರೋಣಾಚಾರ ಕುಮಂತ್ರ ದೊಡ್ಡಿನ ತನ್ನ ಕುತಂತ್ರ ಬುದ್ಧಿಯಿಂದ ಒಡ್ಡನ್ನ ಸೃಷ್ಟಿ ಮಾಡ ಒಡ್ಡಿನ ಅಂತಂದ್ರೆ ಎತ್ತರ ಪ್ರದೇಶ ಅದನ್ನ ನಾವು ಚಕ್ರ ವ್ಯೂಹ ಅನ್ಬಹುದು ಅಥವಾ ಪದ್ಮ ವ್ಯೂಹ ಅಂತ ಅನ್ಬಹುದು ಆ ಇದನ್ನ ರಚನೆ ಮಾಡಿದವರು ಯಾರು ಅಂತಂದ್ರೆ ದ್ರೋಣಾಚಾರ್ಯ ಅದಕ್ಕೆ ಆ ಕೊಡನ ಮಗನ ಕೊಡನ ಮಗನ ಅಂತಂದ್ರೆ ಈ ಅಹ್ ದ್ರೋಣಾಚಾರ್ಯನ ಕುಮಂತ್ರದ ಒಡ್ಡಿನ ಕುಮಂತ್ರ ಆಲೋಚನೆ ರಚನೆ ಏನಂತ ಆ ಒಂದು ಚಕ್ರವನ ಕಡಿತಕ್ಕ ಆನ ಅದಕ್ಕೆ ನಾನು ಅನ್ಸ್ತೀನೇನು ಇಲ್ಲ ವೆಗ್ಗಳ ನುಡಿಯಲ್ಲಿ ಎಮ್ಮನು ತನ್ನ ನೀಗಳೆ ಬಿಡು ಬಿಟ್ಟು ಅಂದ ನಾನು ಏನ್ ಹೇಳಬೇಕು ನನ್ಗೆ ಅಪ್ಪಣೆ ಕೊಡು ಈಗನೆಲ್ಲ ಬಿಡು ನೋಡಿ ಯುದ್ಧ ಭೂಮಿಯಲ್ಲಿ ನಾನು ಏನು ಮಾಡ್ತೀನಿ ಎಂಬುದನ್ನ ನೋಡ್ರಿ ತನ್ನ ದೊಡ್ಡಪ್ಪ ಯುದ್ಧ ನಾನು ನನ್ನನ್ನ ತೀರ್ತೀನಿ ಉದಾಹರಣೆಗಳ ಮೂಲಕ ಸಮರ್ಥನೆಯನ್ನ ಆತ ಕೊಡ್ತಾನೆ ಏನಂತ ಸಮರ್ಥನೆ ಕೊಡ್ತಾನ ಅಂತಂದ್ರೆ ಆ ಮರಿಚಿಗೆ ತೊರೆಗೆ ನೀರ್ ಇರ್ತಾವ ಬಟ್ ಅಂತ ತೊರೆಗೆ ಸಲುವಾಗಿ ದೋಣಿ ಔಷಧಿಯೇ ಅವಶ್ಯಕತೆ ಇಲ್ಲ ಲೆಪ್ಪದ ಉರುಗ ಇಲಿಕ್ಕೆ ಗರ್ಣ ಮಂತ್ರ ಅವಶ್ಯಕತೆ ಇದೆ ಲೆಪ್ಪದ ಉಗ ಅಂತಂದ್ರೆ ಆ ಮಾಡಿರುವಂತ ಮಾಡಿರುವಂತಹ ಇಡ್ಲಿ ಗರುಣ ಮಂತ್ರ ಬೇಡ ಅದ್ರ ಚಕ ಔಷಧಿ ಇಲ್ಲ ಆ ಕೊಡಗನ ಮರ ಅಂದ್ರೆ ಕೊಡದಿಂದ ಹುಟ್ಟ ದ್ರೋಣಾಚಾರ ರಚನೆ ಆಗಿರುವಂತ ಚಕ್ರ ಯುಧದಲ್ಲಿ ಭೇದ ನಾನು ಮಾಡ್ತೀನಿ ಪರಿಮಿಶನ್ ಕೊಡು ಬಿಟ್ಟು ನೋಡು ನಾನು ಏನ್ ಮಾಡ್ತಿದ್ವಿ ಹೋಗಿ ಇಲ್ಲಿ ಎಂಬಂತ ಮಾತನ್ನ ಹೇಳ್ತಾನೆ ಇದ್ರಂತ ಆ ಕೆಲವು ಪದಗಳ ಅರ್ಥವನ್ನ ನೀವು ಗಮನಿಸಬೇಕು ಅದಟ್ಟು ಅಂತಂದ್ರೆ ಇಲ್ಲಿ ಪರಾಕ್ರಮ ಸಾರಿ ಇದು ಆಲ್ರೆಡಿ ಆಗ್ಯದ ಹಾ ಬಿಡು ಮರಚಿಯ ತೊರೆಗೆ ಹರಿವುಂಟೆ ಎಂಬಂತ ಮಾತನ್ನ ಬಹಳ ಅದ್ಭುತವಾಗಿ ಇಲ್ಲಿ ಹೇಳ ಅಮ್ಮಂತ ಮಾತು ಓಕೆ ಇಂದಿನ ಒಂದು ಸಮಯದ ಅಭಾವದ ಸಲುವಾಗಿ ಸಮಯ ಆಗ್ಯದ ಮುಂದಿನ ಕ್ಲಾಸನ್ನ ಇನ್ನು ಉಳಿದ ಮೂರು ಪದ್ಯ ಇನ್ನು ನೆಕ್ಸ್ಟ್ ಕ್ಲಾಸ್ ತೆಗೆದುಕೊಳ್ಳೋಣ ಮಾಡೋಣ ಅಂತ ಹೇಳ್ತಾ ಕ್ಲಾಸ್ ನಾನು ಮುಕ್ತಾಯ ಓಕೆ ಯು